ನೋಡಿ ವೀಕ್ಷಕರೇ, ನೀವು ನೋಡ್ಬೋದು ಹಣ್ಣಾಗಿದೆ. ಒಂದು ಮೊದಲನೇ ಹಣ್ಣು ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು. ಇದೊಂದು 400 ಗ್ರಾಮ್ ತೂಗುತ್ತೆ ನೋಡಿ. ಈ ಥರ ಫುಲ್ ಹಣ್ಣಾದಾಗ ಈ ಥರ ಇರುತ್ತೆ. ಈಗ ನೋಡ್ಬೋದು ಪಿಂಕ್ ಒಳಗಡೆ ಬೌಲ್ ಶೇಪ್ ಇರುತ್ತೆ. ಹಾಂ ನೋಡಿ ಪಿಂಕ್. ಇದು ಡ್ರ್ಯಾಗನ್ನು, ಇದು ಇಂಥ ಭೂಮಿನೇ ಬೆಳೀಬೇಕು ಅಂತ ಏನಿಲ್ಲ. ಬಟ್ ಇದು ಬ್ಲಾಕ್ ಸಾಯಿಲಲ್ಲಿ ಸ್ವಲ್ಪ ನಾವು ನೀರು ನಿಂತ್ಕೊಂಡಿದ್ದಂಗೆ ವ್ಯವಸ್ಥೆ ಮಾಡಬೇಕು. ಇದು ಒಂದು 400 ಗ್ರಾಮ್ ತೂಗುತ್ತೆ. ಇದು ಮೊದಲನೇ ಹಣ್ಣು. ಮಳೆಗಾಲ ಈ ಟೈಮಲ್ಲಿ ನೀವು ಕಿತ್ತಾಕ್ಬೇಕು ಇದನ್ನ. ಮಳೆ ಬಂದಾಗ ಈಗ ಹಳೆ ಬೆಳೆನಾಗ್ಲಿ ಹೊಸ ಬೆಳೆನಾಗ್ಲಿ ಯಾವ್ದೇ ಆಗ್ಲಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೇನೆ ಬೆಳೆ ಸಕ್ಸಸ್ ಆಗೋದು. ಇನ್ನು ಸುಮ್ಮನೆ ಹಾಕ್ಬಿಟ್ಟು ನಾವೇನ್ ಮಾಡ್ತೀನಿ, ಅವ್ನು 4 ಲಕ್ಷ ಹಾಕಿದೀನಿ, 5 ಲಕ್ಷ ಹಾಕಿದೀನಿ, ನಾನು ಇನ್ನೊಬ್ರನ್ನ ಇಟ್ಟು ಆಳು ಮಣ್ಣಿ ಇಟ್ಟು ಮಾಡ್ತೀನಿ ಅಂತಂದ್ರೆ ಅದು ಸಕ್ಸಸ್ ಆಗೋಕ್ಕೆ ಆಗೋದಿಲ್ಲ. ಅರ್ಧರ್ಧ ಪುಟ್ಟಿಂದನು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೆ. ಇದು ಇನ್ನು 3 ಡೇಸಲ್ಲಿ ಹಣ್ಣಾಗುತ್ತೆ, ಅದು 1/2 ಕೆಜಿ ಮೇಲೆ ಬರುತ್ತೆ. ದಪ್ಪ ಇದೆ ನೋಡಿ, ಒಂದು 4.5 ಲಕ್ಷ ನನಗೆ 1 ಎಕರೆ ಖರ್ಚಾಗಿದೆ. 23 ಮಾರ್ಚ್ 20 ಈಗ ಒಂದು ವರ್ಷದ ಮೇಲೆ 2 ತಿಂಗಳು ಅಂದ್ರೆ 14 ತಿಂಗಳು ಈಗ ಪ್ಲಾಂಟೇಷನ್. 14 ತಿಂಗಳಲ್ಲಿ ಆಲ್ರೆಡಿ ಹಣ್ಣಿಗೆ ಬಂದೋಗಿದೆ. ಇನ್ನೊಂದು ವೀಕ್ ಅಲ್ಲಿ ನನಗೆ ಹಣ್ಣು ಕಾಣಬಹುದು. 120 ರೂಪಾಯಿ ಕೆಜಿ ನಾನು ಹಂಗೆ ಕೊಟ್ಟಿದ್ದೀನಿ. ನೀವು ನೋಡಬಹುದು ಎಲ್ಲೋ ಶೇಡ್ ಆಗಿದೆ. ಇದು ಬಾರಿ ವೆರಿ ಇಂಪಾರ್ಟೆಂಟ್. ನೀರು ಮಾತ್ರ ಯಾವ್ದೇ ಕಾರಣಕ್ಕೂ ಬುಡದಲ್ಲಿ ನಿಲ್ಲಬಾರದು. ನೀರು ಹಂಗ ಬಿದ್ದಿದ್ ನೀರು ಹಂಗೆ ಅದು ಹರ್ಕೊಂಡು ಹೋಗ್ಬೇಕು. ಅದು ಇದು ಮೇಲಕ್ಕೆ ಹೆಂಗೆ ಹೆಂಗೆ ಬೆಳೀತಾ ಇರುತ್ತೋ ನಾವು ಹಂಗೆ ಹಂಗೆ ದಾರ ಕಟ್ಬಿಟ್ಟು ಕೆನಾಪಿ ಸ್ಟೇಜ್ ಬಿಡಬೇಕು. ಆದಾಗ ಸಸಿ ತಗೋಬೇಕಾದಾಗ ಬಹಳ ಎಚ್ಚರಿಕೆ ವಹಿಸಿ ಸಸಿ ತಗೊಂಬನ್ನಿ. ರೈತರೇನೆ ಸೈಂಟಿಸ್ಟ್ ಆಗ್ಬೇಕು. ಈ ಗಿಡ ಬಂದಿದೆ, ಈ ಕಡೆ ಗಿಡ ಬಂದಿಲ್ಲ, ಯಾಕೆ ಬಂದಿಲ್ಲ? ನನಗೆ ಜೋಡಿ ಕಂಬ 560ಕ್ಕೆ ಒಂದು ಜೋಡಿ ಕಂಬ ಬಿದ್ದಿತ್ತು 2023. ನಮಸ್ತೆ, ನನ್ನ ಹೆಸರು ಗೋವಿಂದರಾಜು ಅಂತ, ಮದಕರಿಪುರ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ನಾನು ಈ ಡ್ರ್ಯಾಗನ್ ಫ್ರೂಟ್ನ 1 ಎಕರೆಯಲ್ಲಿ ಪ್ಲಾಂಟೇಷನ್ ಮಾಡಿದ್ದೀನಿ. 500 ಕಂಬ ನಾನು ಡ್ರ್ಯಾಗನ್ ಫ್ರೂಟ್ನ ಪ್ಲಾಂಟೇಷನ್ ಮಾಡಿದ್ದೀನಿ, 2000 ಸಸಿ. ನಾನು ಇದು ಮುದುಕಿನ ಮುಂಚೆ ನಾವು ಈ ವಿಡಿಯೋಕ್ಕಿಂತ ಮುಂಚೆ ಒಂದು ಮೊದಲದಾಗಿ ಮೊದಲನೇ ಹಂತ ಮತ್ತು 2ನೇ ಹಂತದಲ್ಲಿ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನಿಮಗೆ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಇಂಟ್ರೆಸ್ಟ್ ಇರೋರು. ಮತ್ತು ಇದು ಈಗ 1 ವರ್ಷ 2 ತಿಂಗಳು ಅಂದ್ರೆ 14 ತಿಂಗಳು ಈಗ ಕಂಪ್ಲೀಟ್ ಆಗಿದೆ ಈ ಡ್ರ್ಯಾಗನ್ ಫ್ರೂಟ್ ಹಾಕಿ. ಗೋವಿಂದರಾಜ್ ಅವರ, ನಿಮ್ಮ ಈ ತೋಟದಲ್ಲಿ ಏನು ಆಲ್ರೆಡಿ ಈಗ ಇದು ಕಾಯಿ ಕಾಣ್ತಾ ಇದೆ, ಇದನ್ನ ಹಣ್ಣಾಗಕ್ಕೆ ಎಷ್ಟು ದಿವಸ ತಗೊಳುತ್ತೆ? ಇದನ್ನ ಹಣ್ಣು ಇದು ಕಾಯಿ ಇದು ಒಂದೊಂದು ವೀಕ್ ಅಲ್ಲಿ ಹಣ್ಣು ನೋಡಬಹುದು. ನನ್ನ ಫಾರ್ಮ್ ಅಲ್ಲಿ ವೀಕ್ ಅಲ್ಲಿ ಹಣ್ಣು ನೋಡಬಹುದು. ಒಂದ್ ವೀಕ್ ಅಲ್ಲಿ ಓಕೆ. ಈಗ ಪ್ರೆಸೆಂಟ್ ಡ್ರ್ಯಾಗನ್ ಫ್ರೂಟ್ ಗೆ ಮಾರ್ಕೆಟ್ ಹೇಗಿದೆ? ನನಗೆ ಮುಂಚಿತವಾಗಿ ಫಸ್ಟ್ ಗೆ ಫ್ಲವರಿಂಗ್ ಆಗಿದ್ದು ಒಂದು 20 ಕೆಜಿ ಅಷ್ಟು ಬಂದಿತ್ತು. ಆ 20 ಕೆಜಿ ಅಲ್ಲಿ ಒಂದು 10 ಕೆಜಿನ ನಾನು ಫ್ರೂಟ್ಸ್ ಅಂಗಡಿಗೆ ನಾನು ಮಾರ್ಕೆಟಿಂಗ್ ಮಾಡಿದೆ. 110 ರೂಪಾಯಿ ಕೆಜಿ ಹಂಗೆ ತಗೊಂಡಿದ್ರು. ಆ 120 ರೂಪಾಯಿ ಕೆಜಿ ಹೆಂಗೆ ಅಂತಂದ್ರೆ ಅದು ಚಿಕ್ಕದು ದೊಡ್ಡದು ಎಲ್ಲಾನು ಮಿಕ್ಸ್ ಮಾಡಿ ತಗೊಂಡಿರೋದು. ನಾನು ಸಬ್ಸೆಪರೇಟ್ ಮಾಡಿಲ್ಲ. ಇದ್ರಲ್ಲಿ ABC ಅಂತ 3 ಬರುತ್ತೆ. ಆ 3 ಮಿಕ್ಸ್ ಮಾಡಿ ನಾನು 120 ಕೊಟ್ಟಿದ್ದೀನಿ. 3 ಮಿಕ್ಸ್ ಮಾಡಿ 120 ಕೊಟ್ಟರೆ ಏನು ಲಾಸ್ ಇಲ್ಲ ಅಂತ ಹೇಳ್ಬೋದು. ಲಾಸ್ ಇಲ್ಲ. ಇದು ಇವಾಗ ನೀವೇ ನೀವು ಪ್ಲಾಂಟೇಷನ್ ನೋಡ್ತಾ ಇದ್ದೀರಾ. ಇದು ಈಗ 14 ತಿಂಗಳು ಪ್ಲಾಂಟೇಷನ್. ಇದು ನಾನು ಇದನ್ನ ಪ್ಲಾಂಟೇಷನ್ ಮಾಡಿದ್ದು 23 ಮಾರ್ಚ್ 25 ತಾರೀಕು ಹಾಕಿದ್ದು. ಇದು 23 ಮಾರ್ಚ್ 25 ಈಗ 1 ವರ್ಷದ ಮೇಲೆ 2 ತಿಂಗಳು 14 ತಿಂಗಳು ಈಗ ಪ್ಲಾಂಟೇಷನ್. ಇದು ನಾನು ಮೊದಲಿಗೆ ಇದನ್ನ ಕಟಿಂಗ್ಸ್ ನನ್ನ ರೂಪದಲ್ಲಿ ನಾನು ತಗೊಂಬಂದು ಅದನ್ನ ನಾನು ಎಲ್ಲಿಂದ ತಗೊಂಬಂದೆ ಅಂದ್ರೆ ಅಜ್ಜಂಪುರ ಹತ್ರ ಬುಕ್ಕಾಂಬೋದಿ ಅಂತ ಒಂದು ಊರು ಬರುತ್ತೆ, ರಫೀಕ್ ಅವ್ರ ಹತ್ರ. ಅವ್ರ ಹತ್ರ ನಾನು ಇದನ್ನ 23 ರೂಪಾಯಿಗೆ ಒಂದು ಕಟಿಂಗ್ಸ್ ತರ ನಾನು 2000 ಕಟಿಂಗ್ಸ್ ತಗೊಂಬಂದೆ. 2000 ಕಟಿಂಗ್ಸ್ ಅಲ್ಲಿ ನಾನೇನ್ ಮಾಡಿದೆ, ಅದನ್ನ ತಂದ್ಬಿಟ್ಟು ಪಾಕೆಟ್ ಮಾಡಿ ಒಂದು ಒಂದೂವರೆ ತಿಂಗಳು ಅದನ್ನ ಪಾಕೆಟ್ ಅಲ್ಲಿ ಇಟ್ಟು ನಂತರ ನಾನು ಇದನ್ನ ಮಾಡಿದೆ. ಮಾರ್ಚ್ 23ರಲ್ಲಿ ನಾನು ಪ್ಲಾಂಟೇಷನ್ ಮಾಡಿದೆ.
ಇಲ್ಲಿಗೆ ಈಗ 14 ತಿಂಗಳಾಗಿದೆ. 14 ತಿಂಗಳಾಗಿ ನನಗೆ ತುಂಬಾ ನೀಟಾಗಿ ನನಗೆ ಬಂದಿದೆ 14 ತಿಂಗಳಲ್ಲಿ. ಅವ್ರು ಹೇಳಿದ್ರು 14ರಿಂದ 14 ತಿಂಗಳು ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿದ್ರು. 14 ತಿಂಗಳಲ್ಲಿ ಆಲ್ರೆಡಿ ಹಣ್ಣಿಗೆ ಬಂದೋಗಿದೆ. ಇನ್ನೊಂದು ವೀಕ್ ಅಲ್ಲಿ ನನಗೆ ಹಣ್ಣು ಕಾಣಬಹುದು. ನಾನು ಒಂದು ಆಲ್ರೆಡಿ ಒಂದು 20ರಿಂದ 25 ಕೆಜಿ ನಾನು ಆಗ್ಲೇ ಕಟ್ ಮಾಡಿದೀನಿ ಹಣ್ಣು. ಅದ್ರಲ್ಲಿ ಒಂದು 10 ಕೆಜಿ ಕೂಡ ನಾನು ಅಂಗಡಿ ಫ್ರೂಟ್ ಅಂಗಡಿ ನಾನು ಕೊಟ್ಟಿದ್ದೀನಿ. 120 ರೂಪಾಯಿ ನಂಗೆ ನಾನು ಕೊಟ್ಟಿದ್ದೀನಿ. ಅಂದ್ರೆ ಅದು ಸ್ಮಾಲ್ ಸೈಜ್ ಬಂದಿತ್ತು. ಅದೇ ಮಳೆ ಬರಲಿದ ಕಾರಣ ಅದು ಸ್ವಲ್ಪ ಸೈಜ್ ಕಡಿಮೆ ಬಂದಿರೋ ಕಾರಣ ಅದು ಅದು ಸ್ವಲ್ಪ ರೇಟ್ ಕಡಿಮೆ ಆಯ್ತು. 120 ರೂಪಾಯಿ ಕೆಜಿ ನಾನು ಹಂಗೆ ಕೊಟ್ಟಿದ್ದೀನಿ ನಾನು. ಏನು ರೋಗ ಇಲ್ದಂಗೆ ಪ್ರತಿ ಕಂಬನೂ ಕೂಡ ಪ್ರತಿ ಕಂಬದಲ್ಲೂ ಕೂಡ ಅಂದ್ಬಿಟ್ಟಿದೆ. ಓಕೆ, ನೀವು ಇಷ್ಟೊಂದು 1 ವರ್ಷ ಕಾಯ್ಬೇಕು ಇದನ್ನ. 1 ವರ್ಷ ಕಾಯ್ಬೇಕು. 1 ವರ್ಷದಲ್ಲಿ ತುಂಬಾ 7 ಬೀಳುಗಳಿರ್ತವೆ, ಸಸಿಯಲ್ಲಿ ಮೋಸ ಆಗ್ಬೋದು. ಈ ತರ ಹೊಸ್ತಾಗ ಯಾರಾದ್ರೂ ಮಾಡೋರ್ಗೆ ಅಥವಾ ನೀವು ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಸ್ವಲ್ಪ ಮಾಹಿತಿ ಕೊಡ್ರಿ. ನಾನು ಸ್ಟಾರ್ಟಿಂಗ್ ಇಂದ ನಿಮ್ಗೆ 2 ವಿಡಿಯೋದಲ್ಲಿ ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿ ತಕ್ಕಂಗೆ ಇವಾಗಲೂ ಹೇಳ್ತಾ ಇದ್ದೀನಿ. ನೀವು ಸಸಿ ತಗೋಬೇಕಾದಾಗ ಅದನ್ನ ಮೆಚೂರ್ ಸ್ಟೆಮ್ ತಗೋಬೇಕಾಗುತ್ತೆ. ಆ ಮೆಚೂರ್ ಸ್ಟೆಮ್ ತಗೊಂಡ್ರೆ ಈ ತರ ಬರುತ್ತೆ. ಮೆಚೂರ್ ಸ್ಟೆಮ್ ಅಂದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ. ಮೆಚೂರ್ ಸ್ಟೆಮ್ ಅಂತಂದ್ರೆ ಏನಾಗುತ್ತೆ, ಅದು ಗಟ್ಟಿ ಇರುತ್ತೆ. ಈ ನೋಡಿ ಸ್ಟೆಮ್ ಇದೆಯಲ್ಲ, ಇದು ಇದು ಗಟ್ಟಿ ಬರುತ್ತೆ. ಈ ತರ ಇರುತ್ತೆ ಮೆಚೂರ್ ಸ್ಟೆಮ್. ಇದು ಇದು ನೋಡಿ, ಇದು ಪ್ರೈಮರಿ ಸ್ಟೆಮ್ ನೋಡಿ, ಇದು ಸ್ಮೂತ್ ಇದೆ, ಇದು ಸ್ಮೂತ್ ಇದೆ. ಈ ತರ ಕಟಿಂಗ್ಸ್ ಕೊಟ್ಬಿಡ್ತಾರೆ. ಈ ತರ ಕಟಿಂಗ್ಸ್ ಕೊಟ್ಟಾಗ ಅದು ಹಣ್ಣು ಬರೋದಕ್ಕೆ ಒಂದು 1 ವರ್ಷ 2 ವರ್ಷ ಆದ್ರೂ ಕೂಡ ಕೆಲವು ಬಂದಿಲ್ಲ. ಹಂಗಾಗಿ ನೀವು ತಗೋಬೇಕಾದಾಗ ನೋಡಿ ಈ ತರ ಇದು ಎಷ್ಟು ಗಟ್ಟಿ ಇದೆ ಈ ಸ್ಟೆಮ್, ಎಷ್ಟು ಗಟ್ಟಿ ಇದೆ ಸ್ಟೆಮ್. ಈ ತರ ಕಟಿಂಗ್ಸ್ ಅಲ್ಲಿ ಒಂದು 6 ಇಂಚು 8 ಇಂಚು ತರ ಒಂದು ಸ್ಟೆಮ್ ಕೊಡ್ತಾರೆ. ಇದು 23 ರೂಪಾಯಿಂದ 24 ರೂಪಾಯಿ ತಗೊಳ್ತಾರೆ. ಇದ ಇದೇ ತರ ನೀವು ಸ್ಟೆಮ್ ನೀವು ಪರ್ಚೇಸ್ ಮಾಡ್ಬೇಕು. ಇದೇ ಇದೇ ತರ ಗಟ್ಟಿ ಸ್ಟೆಮ್ ನೀವು ಚೂಸ್ ಮಾಡ್ಬೇಕು. ಎಷ್ಟು ದಾವ್ ಕೊಡ್ತಾರ ಅವ್ರ ಸ್ಟೆಮ್? ಅವು ಒಂದು 8 ರಿಂದ 10 ಇಂಚು ಒಂದಡಿ ತನಕ ಇರುತ್ತೆ ಒಂದೊಂದು. ಓಕೆ, ಈ ಸ್ಟೆಮ್ ಆಯ್ಕೆ ಮಾಡುವಾಗ್ಲೂ ನೋಡಿ ಆಯ್ಕೆ ಮಾಡ್ಬೇಕು. ಹೌದು. ಓಕೆ, ಇದನ್ನ ಸ್ವಲ್ಪ ನಾಟಿ ಮಾಡೋ ರೀತಿ ಯಾವ ತರ ಹೊಲ ಪ್ರಿಪರೇಷನ್ ಯಾವ ತರ ಮಾಡ್ಕೋಬೇಕಾಗುತ್ತೆ? ಒಂದ್ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಎಷ್ಟು ತಗೋಬೇಕಾಗುತ್ತೆ? ಇದು ಒಳ್ಳೆ ತಗೊಂಡಿದ್ರೆ ಮಾಹಿತಿ. ಇದು ಒಳ್ಳೆ ಗುಡ್ ಕ್ವಶನ್ ಇದು. ನೋಡಿ ನಾನು ಏನ್ ಸ್ಟಾರ್ಟಿಂಗ್ ಏನು ತಗೊಂಡೆ, ಸ್ಟ್ಯಾಂಡರ್ಡ್ ಸೈಜ್ ಏನ 8-10 ಅಂತ ಹೇಳ್ತಿದ್ರು ಸ್ಟ್ಯಾಂಡರ್ಡ್ ಸೈಜ್. ನಂದು ಇವಾಗ 8-10 ನಾನು ಮಾಡಿದೀನಿ. ನೀವು ಮೊದಲನೇ ವರ್ಷ ನೋಡಬಹುದು ಒಂದಕ್ಕೊಂದು ಜಾಯ್ನ್ ಆಗ್ತಾ ಇದೆ. ಇದು ನನಗೆ ಏನಾಗುತ್ತೆ, ಇದು 2 ವರ್ಷ ನಂದು ಸ್ವಲ್ಪ ಇನ್ನೊಂದು 2 ಅಡಿ ನಾನು ಜಾಸ್ತಿ ತಗೋಬೇಕಾಯ್ತು ಅಂತ ಈಗ ಅನಿಸ್ತು. ಯಾಕೆಂದ್ರೆ ಈಗ ನೋಡಿ, ಈಗ ಮೊದಲನೇ ವರ್ಷದಲ್ಲಿ ಈ ತರ ಇದು ಕ್ಲೋಸ್ ಆಗ್ತಿದೆ, ಇನ್ನು 2ನೇ ವರ್ಷದಲ್ಲಿ ಫುಲ್ ಕ್ಲೋಸ್ ಆದ್ರೆ ಇದರಲ್ಲಿ ಓಡೋದೇ ಕಷ್ಟ ಆಗ್ಬಿಡುತ್ತೆ. ಅವಾಗ ಏನ್ರು ಇದರಲ್ಲಿ ಟ್ಯಾಕ್ಟ್ರಿ ಅಂತದ್ ಬರೋದೇ ಸಾಧ್ಯನೇ ಇಲ್ಲ. ಈಗಲೂ ಬರೋದಿಲ್ಲ ಟ್ಯಾಕ್ಟ್ರಿ, ಬರೋದಿಲ್ಲ. ನಾವ್ ಏನಿಲ್ಲ, ಇದನ್ನ ಕಳೆ ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ಕೂಡ ಮಷಿನರಿ ಯೂಸ್ ಮಾಡ್ಕೋಬೇಕು, ಇಲ್ಲ ಮ್ಯಾನ್ಯಲ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಅದು ಅದಕ್ಕೆ ನಾನು ಏನ್ ಸಜೆಷನ್ ಮಾಡ್ತೀನಿ ನೆಕ್ಸ್ಟ್ ಆಕರಿಗೆ ಅಂತಂದ್ರೆ, ಒಂದು 6-12 ಆರು ಅಂತಂದ್ರೆ ಇದು ಕೂಡ್ಕೊಳುತ್ತೆ, ಮಧ್ಯೆ ಓಡಕ್ಕೆ ಬರೋದಿಲ್ಲ. 6 ಮಾಡಿ 12 ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಓಕೆ, ಗಿಡದಿಂದ ಗಿಡಕ್ಕೆ 6, ಸಾಲಿಂದ ಸಾಲಿಗೆ 12 ಚೆನ್ನಾಗಿ ಬಂದಾಗ ಅದು ಅನುಕೂಲ ಅನ್ಸುತ್ತೆ. ಮತ್ತೆ ಇದು ಗಾಳಿ ಕೂಡ ಚೆನ್ನಾಗಿ ಆಡುತ್ತೆ, ಡಿಸ್ಟೆನ್ಸ್ ಕೂಡ ಚೆನ್ನಾಗಿರೋದ್ರಿಂದ ಅದು ಓಡಾಡಲಿಕ್ಕೆ ಕೆಲಸ ಮಾಡ್ಲಿಕ್ಕೆಲ್ಲ ಅನುಕೂಲ ಆಗುತ್ತೆ. 12 ತಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ನೀವು ಎಲ್ಲ ನೋಡಿದೀರ, ಏನು ಟ್ರಾಲಿ ಸಿಸ್ಟಮ್ ಅಂತಾರೆ, ಕಂಬ ಸಿಸ್ಟಮ್ ಅಂತಾರೆ, ಯಾವ್ದು ಬೆಟ್ರು? ಕಂಬ ಆಯ್ಕೆ ಮಾಡೋದಾದ್ರೆ ಯಾವ ಕಂಬ, ಯಾವ ತರ ಕಂಬ ಆಯ್ಕೆ ಮಾಡೋದು ಒಳ್ಳೇದು ಅನ್ಸುತ್ತೆ? ಇದು ಒಳ್ಳೆ ಗುಡ್ ಕ್ವಶನ್. ಕಂಬ ಮತ್ತೆ ಟ್ರೇಲಿಸ್, 2 ಮೆಥಡ್, ರಿಂಗ್ ಅಂಡ್ ಪೋಲ್ ಮೆಥಡ್, ಟ್ರೇಲಿಸ್ ಮೆಥಡ್, 2 ತರ ಬರುತ್ತೆ ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ. ಇದು ರಿಂಗ್ ಅಂಡ್ ಪೋಲೇ ದಿ ಮೋಸ್ಟ್ ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸುತ್ತೂರ ಗಾಳಿ ಆಡುತ್ತೆ, ಸುತ್ತೂರ ಬೆಳಕು ಬರುತ್ತೆ, ಬಿಸಿಲು ಬರುತ್ತೆ, ಎಲ್ಲ ಬರುತ್ತೆ. ನಾನು ಈಗ ಇನ್ನೊಂದು, ನಾನು ಇದನ್ನ ಇಷ್ಟೊಂದೆಲ್ಲ ಬಂದಿದೆ ಅಂದ್ರೆ ನಾನು ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಇದು ರಿಂಗ್ ಅಂಡ್ ಪೋಲೇ ಬೆಟರ್ ಯಾಕೆ ಅಂತ ಕೇಳಿದ್ರೆ, ಇದು ಫುಲ್ ಗಾಳಿ ಆಡೋದು ಹೇಳಿದ್ನಲ್ಲ, ಬಿಸಿಲು ಗಾಳಿ, ಬಿಸಿಲು ಬರುತ್ತೆ, ಗಾಳಿ ಆಡೋದ್ರಿಂದ ಎಲ್ಲಾ ಕಡೆನೂ ಸುತ್ತೂರನು ಕೂಡ ಹಣ್ಣು ಬಂದಿದೆ, ನೀವು ನೋಡಬಹುದು ಸುತ್ತೂರ ಹಣ್ಣು ಬಂದಿದೆ. ಟ್ರೇಲಿಸ್ ಆದಾಗ ಏನಾಗುತ್ತೆ, ಅದು ಜಾಸ್ತಿ ಇದು ಗಿಡ ಜಾಸ್ತಿ ಬರುತ್ತೆ ಗಿಡಗಳು. ಇದು ಟ್ರೇಲಿಸ್ ಮೆಥಡ್ ಆಗಿದ್ರಿಂದ ಕಮ್ಮಿ ಬಂದಿದೆ, ಗ್ಯಾಪ್ ಜಾಸ್ತಿ ಇದೆ. ಟ್ರೇಲಿಸ್ ಮೆಥಡ್ ಆದ್ರೆ ಏನಾಗುತ್ತೆ, ಗಿಡಗಳು ಜಾಸ್ತಿ ಆಗುತ್ತೆ. ಗಿಡಗಳು ಜಾಸ್ತಿ ಆದಾಗ ಏನಾಗುತ್ತೆ, ಅದು ಒಂದಕ್ಕೊಂದು ಬೆಳೆದ್ಬಿಟ್ಟು ಏನಾಗುತ್ತೆ, ಬಿಸಿಲು ಆಡೋದಿಲ್ಲ, ಗಾಳಿ ಆಡೋದಿಲ್ಲ, ಅವಾಗ ಏನಾಗುತ್ತೆ, ಫ್ರೂಟ್ಸ್ ಕಡಿಮೆ ಆಗುತ್ತೆ. ಟ್ರಾಲಿ ಸಿಸ್ಟಮ್ ಅಲ್ಲಿ ಎಷ್ಟಡಿ ಒಂದೊಂದು ಹಾಕೋಂತಾರೆ? ನಾರ್ಮಲ್ ಟ್ರೇಲಿಸ್ ಮೆಥಡ್ ಅಲ್ಲಿ ನಾರ್ಮಲ್ ಅಂತಂದ್ರೆ 1 ಕಾಲಡಿ 2 ಅಡಿ 1 ಹಾಕ್ತಾರೆ. ಅದು 2 ಅಡಿ 1 ಹಾಕಿದಾಗ ಅದೇನಾಗುತ್ತೆ, ಮೊದಲನೇ ವರ್ಷದಲ್ಲಿ ಚೆನ್ನಾಗಿರುತ್ತೆ, 2ನೇ ವರ್ಷದಲ್ಲಿ 1 ಮೇಲೆ 1 ಬಂದ್ಬಿಡುತ್ತೆ. 1 ಮೇಲೆ 1 ಬಂದಾಗ ಏನಾಗುತ್ತೆ, ಅದು ಇಲ್ಲಿ ಅದು ಹಣ್ಣು ಫ್ಲವರಿಂಗ್ ಎಲ್ಲ ಒಂದಕ್ಕೊಂದು ಟಚ್ ಆದಾಗ ಇದು ಅದು ಗ್ರೋತ್ ಆಗೋದಿಲ್ಲ, ಒಂದು ಗ್ರೋತ್ ಆಗೋದಿಲ್ಲ. ಮತ್ತೆ ಇನ್ನೊಂದು, ಒಂದು ಬಿಸಿಲು ಬಿರ್ಬೇಕು ಮೇಲೆ. ಇದು ಡ್ರ್ಯಾಗನ್ ಫ್ರೂಟ್ ಏನಂದ್ರೆ, ನಾವು ಎಷ್ಟು ಮಳೆ ಬರುತ್ತೋ ಮಳೆಗಿಂತ ಜಾಸ್ತಿ ಬಿಸಿಲು ಇರ್ಬೇಕು ಇದಕ್ಕೆ. ಬಿಸಿಲು ಎಲ್ಲೆಲ್ಲಿ ಬಿಸಿಲು ಬೀಳುತ್ತೋ ಅಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ರಿಂಗ್ ಅಂಡ್ ಪೋಲ್ ದಿ ಬೆಸ್ಟ್. ರಿಂಗ್ ಅಂಡ್ ಪೋಲ್ ಸಿಸ್ಟಮ್ ಅಲ್ಲಿ ಯಾವ ತರ ಕಂಬ ಬೆಟ್ರು? ನೀವು ಕಂಬ ತರಿಸಿದಾಗ ಏನ್ ರೇಟ್ ಇತ್ತು? ಈ ಕಂಬ ಆಯ್ಕೆ ಮಾಡಿದಕ್ಕೆ ಕಾರಣ ಏನು? ಮತ್ತೆ ಅದ್ರ ಮೇಲ್ಗಡೆ ಟೈರು ಮತ್ತೆ ಕಬ್ಬಿಣದ ಸಲಾಕೆ ಹಾಕೊಂಡಿದ್ರ, ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಇದು
ಇದು ನಾನು ಹಾಕಿರೋದು ಕಲ್ಲಿನ ಪೋಲ್ ರಿಂಗ್ ಅಂಡ್ ನಾನು ಮಾಡಿರೋದು ರಿಂಗ್ ಅಂಡ್ ಪೋಲ್ ಮೆಥಡ್ ನಾನು ಚೂಸ್ ಮಾಡಿರೋದು ಕಲ್ಲಿನ ಪೋಲ್ ಈಗೆಲ್ಲ ಜಾಸ್ತಿ ಸಿಮೆಂಟ್ ಪೋಲ ಯೂಸ್ ಮಾಡ್ತಿದ್ದಾರೆ ಸೊ ನಾನೇನ್ ಮಾಡಿದೆ ಇದು ಅಕಸ್ಮಾತ್ ಏನಾದ್ರು ಡ್ರಾಗನ್ ಇದು ಅನ್ಕೊಂಡು ಇದು ಹೊಸ ಬೆಳೆ ಇದೆಲ್ಲೂ ನೋಡಿಲ್ಲ ನಾವು ಕೂಡ ಇದನ್ನು ಇದೇ ಫಸ್ಟ್ ಟೈಮ್ ಹಾಕಿರೋದು ನಾನೇನ್ ಮಾಡಿದೆ ಇದು ಅಕಸ್ಮಾತ್ ಏನಾದ್ರು ಲಾಸ್ ಆಯ್ತು ಏನಾದ್ರೂ ಗಿಡ ಬರಲಿಲ್ಲ ಕೊಳತೋಯ್ತು ಇಲ್ಲ ಬಿಸಿಲಿಗೆ ಸತ್ತೋಯ್ತು ಏನೋ ಒಂದು ಆದ್ರೂ ಕೂಡ ಈಗ ಅದು ಸಿಮೆಂಟ್ ಪೋಲ್ ನ ಜಾಸ್ತಿ ಜನ ಲೈಕ್ ಮಾಡಲ್ಲ ಈ ಕಲ್ಲಾದ್ರೆ ಏನೋ ಫೆನ್ಸಿಂಗ್ ಹಾಕೋರು ಏನಂತ ಅಂತಾರೆ ಏನಾದ್ರು ರೀಸೇಲ್ ಮಾಡಬಹುದು ನಾವು ಅದು ಉದ್ದೇಶವಾಗಿ ನಾನೇನ್ ಮಾಡಿದೆ ಕಲ್ಲಿಂದ ಹಾಕಿದೆ ಮತ್ತೆ ಇದಕ್ಕೆ ನೂರಾರು ವರ್ಷ ಆಯಸ್ ಇರುತ್ತೆ ಅದು ಹೊಡೆದೋಗೋ ತನಕ ಅದಕ್ಕೆ ಕಲ್ಲಿಗೆ ಆಯಸ್ ಇರುತ್ತೆ ರಿಂಗ್ ಇದು ಸಿಮೆಂಟ್ ಪೋಲ್ ಏನಾಗುತ್ತೆ ಒಂದ್ 10 ವರ್ಷ ಆದ್ಮೇಲೆ ಅದು ಬಿರುಕ್ ಬಿಡೋದು ಮತ್ತೆ ಹೊಡೆದೋಗೋದು ಈ ತರ ಎಲ್ಲ ಆಗುತ್ತಿರುತ್ತೆ ಮತ್ತೆ ನಾನು ಮೇಲ್ಗಡೆ ನಾನು ಇದು ಕಬ್ಬನ ಹಾಕಿದೀನಿ ಟೈರ್ ಹಾಕಿದೀನಿ ಇವತ್ತಿಗೆ ಕಬ್ಬನು ಕೂಡ ಒಳ್ಳೆ ರೇಟ್ ಇದೆ ಟೈರ್ ಕೂಡ ರೀಸೇಲ್ ಇದೆ ಅದು ಯಾವ್ದು ನನಗೆ ಲಾಸ್ ಇಲ್ಲ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಕಲ್ಲೇ ಬೆಟರ್ ಅಂತ ಹೇಳಿ ಕಲ್ಲೇ ಚೂಸ್ ಮಾಡಿದೆ 2023 ನಿಮಗೆ ಒಂದ್ ಜೋಡಿ ಕಂಬ ಏನ್ ರೇಟ್ ಸಿಕ್ಕಿ ಬಿದ್ದಿತ್ತು ನನಗೆ ಜೋಡಿ ಕಂಬ 560 ಒಂದ್ ಜೋಡಿ ಕಂಬ ಬಿದ್ದಿತ್ತು ಈಗ ರೇಟ್ ಅದನ್ನ ಕೇಳಿಲ್ಲ ವಿಚಾರ ಮಾಡಿಲ್ಲ ನಾನು ಅದೇ ನೆಕ್ಸ್ಟ್ ಈಗ ನಾನು ಎಕ್ಸ್ಟೆಂಡ್ ಮಾಡ್ಬೇಕು ಅಂತಾನೂ ಕೂಡ ಇದೀನಿ ಈಗ ಇನ್ನೊಂದು ಹೇಳುವ ನಾವು ವೀಕ್ಷಕರಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ನನಗಿದು ನನಗೆ ಆಗುತ್ತೋ ಇಲ್ಲ ಅನ್ನೋದು ಬಹಳ ನನಗೆ ಒಂದು ಡೌಟ್ ಇತ್ತು ಡ್ರಾಗನ್ ಫ್ರೂಟ್ ನಾನು ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಡ್ರಾಗನ್ ಫ್ರೂಟ್ ಬೆಳೆದಿರೋದು ಇವತ್ ನಾನು ನೋಡಬಹುದು 1/2 kg ಮಾಡಿ ನೋಡಿ ಈ ಹಣ್ಣು ನೋಡ್ರಿ 1/2 kg ಮೇಲೆ ಬರ್ತಿದೆ ಇನ್ನು 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 ಒಂದು ವೀಕ್ ಇದು ಇರುತ್ತೆ ಇನ್ನು ಒಂದು ವೀಕ್ ಹಣ್ಣಾಗುತ್ತೆ ಇದು ನೋಡಿ ನೋಡಬಹುದು ವಿಡಿಯೋದಲ್ಲಿ ನೋಡಬಹುದು ಈಗಲೇ 1/2 kg ಜಾಸ್ತಿ ಇದೆ ಫಸ್ಟ್ ಎ ಗ್ರೇಡ್ ಇದು ಎ ಗ್ರೇಡ್ ಇಷ್ಟೊಂದು ತುಂಬಾ ಬಂದಿದೆ ಅದಕ್ಕೆ ನಾನೇನ್ ಮಾಡ್ತಿದ್ದೆ ಇನ್ನೊಂದ್ ಎಕರೆ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇದೆ ಮಾಡೇ ಮಾಡ್ತೀನಿ ಇದನ್ನ ಅದನ್ನ ಟ್ರೇಲಿಸ್ ಮೆಥಡ್ ಅಲ್ಲಿ ಆತರ ಮಾಡೋಣ ಅಂತ ಸ್ವಲ್ಪ ಕಡಿಮೆ ಗಿಡ ಹಾಕೊಂಡು ಟ್ರೇಲಿಸ್ ಮೆಥಡ್ ಅಲ್ಲಿ ನಾನು ಮಾಡೋಣ ಅಂತ ಇದೀನಿ ನನಗೆ ಇದು ಸಕ್ಸಸ್ ಕಂಡಿದ್ದೀನಿ ನಾನು ಇದರಲ್ಲಿ ಹಣ್ಣು ಈಗ ಬಂದ್ರು ಕೂಡ ನನಗೆ ಇದು 120-130 ರೂಪಾಯಿ ಮಾರ್ಕೆಟಿಂಗ್ ಇದೆ ಒಳ್ಳೆ ಪ್ರೈಸ್ ಅಲ್ವಾ ಎಲ್ಲಿ ನೀವು ಈಗ 100 ಬರೀ ಕಮ್ಮಿ ಆದ್ರೂ ಕೂಡ 100 ರೂಪಾಯಿಗೆ ಇಳಿದ್ರು ಕೂಡ 80 ರೂಪಾಯಿ ಬರ್ಲಿ 80 ರೂಪಾಯಿ ಕೆಜಿಗೆ ಬಂದ್ರು ಕೂಡ ನೋಡಿ ನೀವು ನೋಡಬಹುದು ಒಂದೊಂದು ಕಮ್ಮದಲ್ಲಿ ನಮ್ಗೆ ಈಗ 2-3 kg ಫಸ್ಟ್ ಸಿಕ್ಕಿದೆ ಇಳುವರಿ ಬಂದಾಗ ನಿಮಗೆ ಅದು ಈ ಕಡೆಯಿಂದ ಬಂದೋಗುತ್ತೆ ಬಂದೋಗ್ಬಿಡುತ್ತೆ ನಾನೇ ಈ ತರ ನನಗೆ ನಿಮ್ಗೆ ಮುಂಚೆ ಹೇಳಿದ್ದೆ ಸೆಕೆಂಡ್ ವಿಡಿಯೋದಲ್ಲಿ ನೀವು ನೋಡಬಹುದು ಸೆಕೆಂಡ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ವಿಡಿಯೋ ನೋಡಿ ನಾನು ಹೇಳಿದ್ದೆ ಒಂದು ಮಾತು ಹೇಳಿದ್ದೆ ನಾನು ಮೊದಲನೇ ವರ್ಷದಲ್ಲಿ ನಾನು ಹಾಕಿದ ಬಂಡವಾಳ ತೆಗಿತೀನಿ 4 ಟನ್ ತೆಗೆದು ತೆಗಿತೀನಿ ಅಂತ ಹೇಳಿದ್ದೆ ಈ ಫಸ್ಟ್ ಕ್ರಾಪ್ ಅಲ್ಲಿ ನಾನು 1 ಟನ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀನಿ ಆತರ 6 ಸಲ ಬರುತ್ತೆ ಅದು ಎಷ್ಟು ಸಣ್ಣ ಬರುತ್ತೆ ಗೊತ್ತಿಲ್ಲ ನೋಡಿ ನಾನೇ ಮಾಡಿದೆ ಫಸ್ಟ್ ಇಯರ್ ಅಲ್ಲಿ ನಾನು ಹಾಕಿದ ಬಂಡವಾಳ ನಾನು ತೆಗಿತೀನಿ ನಾನು ಚಾಲೆಂಜ್ ಮಾಡ್ತೀನಿ ಗೋವಿಂದರಾಜ್ ಅವರು ಈಗ ನಿಮ್ಗೆ ಆಲ್ರೆಡಿ ಸಕ್ಸಸ್ ಸಿಕ್ಕಿದೆ ಈಗ 10 ಜನದಲ್ಲಿ 5 ಜನಕ್ಕೆ ಸಕ್ಸಸ್ ಸಿಗುತ್ತೆ ಒಂದು 3ಗೆ ತುಂಬಾ ಸಕ್ಸಸ್ ಸಿಗುತ್ತೆ ಒಂದು 5 ಜನ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ನೀನು ಬಹಳ ಜನ ನಿನಗೆ ಆಲ್ರೆಡಿ ಫೋನ್ ಮಾಡಿರ್ತಾರೆ ನೋಡು ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಇರ್ಬೋದು ಸಸಿ ಆಯ್ಕೆಯಲ್ಲಿ ಇರ್ಬೋದು ಬೇರೆ ಇನ್ನಿ ಅದಕ್ಕೆ 100 ಕಾರಣಗಳು ಇರ್ತವೆ ಫೇಲ್ಯೂರ್ ಆಗೋದ್ರಲ್ಲಿ ಹೊಸದಾಗಿ ಮಾಡೋರು ಎಷ್ಟು ಲಿಮಿಟ್ ಅಲ್ಲಿ ಮಾಡಬೇಕು ಅಂತ ನಿನ್ನ ಅನ್ಸಿಕೆ ಸ್ಟಾರ್ಟಿಂಗ್ ಮಾಡೋರು ಸರ್ ಇದರಲ್ಲಿ ಇದು ನೀವು ಕೇಳಿದ ಒಳ್ಳೆ ಕ್ವಶನ್ ಇದು ಸ್ಟಾರ್ಟಿಂಗ್ ಮಾಡೋರ್ಗೆ ಏನು ಅಂತಂದ್ರೆ ಅದು ಕರೆಕ್ಟ್ ಆಗಿ ನೀವು ಮಾಡೋದು ಅದು ಕೆಪಾಸಿಟಿ ಇತ್ತು ಅಂದ್ರೆ ಮಾತ್ರ ಹಾಕ್ಬೇಕು ಬೇರೆ ನನ್ನ ಆಳ್ಗಳು ಇಟ್ಕೊಂಡು ಮಾಡಿಸ್ತೀನಿ ಅವ್ರು ಏನ್ ಮಾಡಿಸ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಆತರ ನೀವು ಮಾಡೋದಾದ್ರೆ ಒಂದು 150 ಕಂಬ ಸ್ಟಾರ್ಟಿಂಗ್ ಒಂದು 200 ಕಂಬದ ಒಳಗೆ ಒಳಗೆ ತಂದ್ಬಿಟ್ಟು ಏನೋ ಒಂದು 600-500 ತಂದ್ಬಿಟ್ಟು ಅದನ್ನ ನೀವು ರಿಂಗ್ ಅಂಡ್ ಪೋಲ್ ಆಗ್ಲಿ ಇಲ್ಲ ಟ್ರೇಸ್ ಆಗ್ಲಿ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಇಲ್ಲ ಸೈಡ್ ಅಲ್ಲಿ ಹಚ್ಬಿಟ್ಟು ಆಗ್ಲಿ ನೋಡಿ ಒಂದಿಷ್ಟು 100 ಕಂಬ ಮಾಡಿ ಸಾಕು ಫಸ್ಟ್ ಅದ್ರಲ್ಲಿ ಹಣ್ಣು ಬಂತು ನಿಮ್ ನಂಬಿಕೆ ಬಂತು ಅನ್ನೋದಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಹೌದಾ ಇಲ್ಲ ನೀವು ಮತ್ತೆ ತಗೋಬೇಕಾದಾಗ ಸಸಿ ತಗೋಬೇಕಾದಾಗ ಬಹಳ ಎಚ್ಚರಿಕೆ ವಹಿಸಿ ಸಸಿ ತಗೊಂಡ್ಬನ್ನಿ ಸುಮ್ ಸುಮ್ಮನೆ ತಗೊಂಬಂದು ನಾನು ಮಾಡ್ತೀನಿ ಅಂತ ಇದ್ರಲ್ಲಿ ಇನ್ನೊಂದೇನು ಅಂದ್ರೆ ನಾನು ಇದನ್ನ ಹೇಳ್ಬೇಕು ಬೇಡ ಗೊತ್ತಿಲ್ಲ ಈ ನಾನು ಫಸ್ಟ್ ಇಯರ್ ಅಲ್ಲಿ ಈ ತರ ಬಂದಿದೆ ಅಂತಂದ್ರೆ ಕೆಲವು ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ತುಂಬಾ ಅವರು ಅಣ್ಣ ನಂದು 2 ವರ್ಷ ಆಯ್ತು ನಂದು ಮೇಲೆ ಬರ್ತಿಲ್ಲ ನಿಂದು 1 ವರ್ಷಕ್ಕೆ ಎಲ್ಲ ಯಾರೇ ಸಾಲು ಕುಡ್ಕಂತೈತೆ ಏನು ಅಂತ ಕೇಳ್ತಾರೆ ಏನೂ ಇಲ್ಲ ಕಾರಣ ಇಲ್ಲ ಇದನ್ನ ಹಾಕಿದ್ಮೇಲೆ ಇದ್ರ ಮೇಲೆ ಗಮನ ಕೊಟ್ಟು ನಾವು ಹೆಂಗ್ ಯಾಕೆ ಹಾಕಿದ್ವಿ ನಾವ್ ಹೆಂಗ್ ಹಾಕಿದ್ವಿ ಇನ್ನೊಬ್ರು ಹೆಂಗ್ ಮಾಡ್ತಾರೆ ಚಾಲೆಂಜಿಂಗ್ ಆಗಿ ಬೆಳಿಬೇಕು ಈಗ ಅವ್ರೇನು ಅವನ ಗಿಡ ಬಂದಿಲ್ಲ ನಂದು ಗಿಡ ಬಂದಿಲ್ಲ ಬಿಡು ಅಂತ ಸುಮ್ಮನೆ ಆಗೋದಲ್ಲ ಈಗ ಅವನ್ ಬಂದಿಲ್ಲ ನನ್ ಈಗ ನಂದ್ ಯಾಕೆ ಬರ್ತಾ ಇಲ್ಲ ಈಗ ನೋಡಿ ಎಲ್ಲಾದ್ರೂ ಹಂಗೆ ಇಲ್ಲ ಒಂದ್ ಕಮ್ದಲ್ಲಿ ಗಿಡ ಬಂದಿಲ್ಲ ಆದ್ರೆ ಇದ್ರಾಗ ಇಷ್ಟೊಂದೆಲ್ಲ ಆಳ್ಕೊಂಡಿದೆ ಇನ್ನೊಂದ್ ಕಮ್ದಲ್ಲಿ ಯಾಕೆ ಬಂದಿಲ್ಲ ಅಂತ ನೀವು ಸೈಂಟಿಸ್ಟ್ ಆಗ್ಬೇಕು ರೈತರೇನೆ ಸೈಂಟಿಸ್ಟ್ ಆಗ್ಬೇಕು ಈ ಗಿಡ ಬಂದಿದೆ ಈ ಕಡೆ ಗಿಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನೀವು ಚೂಸ್ ಮಾಡಿ ಪ್ರತಿ ಸಲನು ನೀರು ಅದೇನಿದೆ ಅದು ನೀರು ಏನ್ ಕೆಲಸ ಮಾಡ್ಬೇಕು ಅದ್ ಮಾಡಿದ್ರೆ ಈ ತರ ಸಕ್ಸಸ್ ಕಂಡ ಸಾಧ್ಯ ಆಗುತ್ತೆ ಗೋವಿಂದರಾಜ್ ಅವ್ರೆ ಗಿಡ ಹಾಕ್ತೀರಾ ಗಿಡ ಹಾಕಿದ್ಮೇಲೆ ನೀವು ಸ್ಟೆಮ್ ಹಾಕ್ತಿರಲ್ವಾ ಎಷ್ಟು ದಿವಸಕ್ಕೆ ಮೊಳಕೆ ಸ್ಟಾರ್ಟ್ ಆಗುತ್ತೆ ಅದು ಪಾಕೆಟ್ ಹಾಕಿ ನನಗೆ 20 ದಿನದಿಂದ ಸ್ಟಾರ್ಟ್ ಆಯ್ತು ಇಪ್ಪತ್ತು ದಿನದಿಂದ ಸ್ಟಾರ್ಟ್ ಆಯ್ತು ಅದು ಒಂದು 3 ತಿಂಗಳು 2-3 ತಿಂಗಳ ತನಕ ಬರ್ತಾನೆ ಇರುತ್ತೆ ಭೂಮಿಗೆ ಹಾಕಿದ್ಮೇಲೆ ಬೆಳವಣಿಗೆ ಯಾವ ತರ ಆಯ್ತು ಯಾವ ತರ ಸ್ಟಾರ್ಟ್ ಆಯ್ತು ನೀರ್ ಎಷ್ಟು ದಿವಸ ಕೊಟ್ಕೊಂತ ಬಂದ್ರಿ ಎಷ್ಟು ದಿವಸಕ್ಕೆ ಒಂದ್ಸರಿ ಏನೇನ್ ಗೊಬ್ಬರ ಕೊಟ್ಕೊಂಡ್ ಬಂದ್ರಿ ಕಳೆ ನಿರ್ವಹಣೆ ಆಗಿರ್ಬೋದು ಒಳಗಡೆ ಬೇಸಾಯ ಆಗಿರ್ಬೋದು ಸ್ವಲ್ಪ ಮಾಹಿತಿ ಕೊಡ್ರಿ ನೋಡಿ ನಾನು ಇದನ್ನ ಹೇಳ್ದಂಗೆ ಮಾರ್ಚ್ 23 ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದು ಹಾಕಿದ್ದು
ಏನು ಕಂಬಕ್ಕೆ ಹಾಕಿದ್ದು. ಅಲ್ಲಿಂದ ಒಂದು 15 ದಿನಕ್ಕೆ ನನಗೆ ಚಿಗುರು ಸ್ಟಾರ್ಟ್ ಆಯಿತು. ಅಲ್ಲೇ ಪಾಕೆಟ್ ಅಲ್ಲಿ ಇತ್ತಲ್ಲ ಅದು ಚಿಗುರಿತ್ತು, ಅದೇ ಕಂಟಿನ್ಯೂ ಆಗ್ತಾ ಹೋಯ್ತು. ನಾನು ಯಾವುದೇ ಡ್ರಾಪ್ ಆಗಲಿಲ್ಲ, ಇಲ್ಲ ಅಲ್ಲ ಒಂದು 15-20 ಕಂಬ ಡ್ರಾಪ್ ಆಯ್ತು. ಅಷ್ಟು ಬಿಟ್ಟರೆ ಇನ್ನೆಲ್ಲ ಬೆಳೀತಾ ಹೋಯ್ತು. ನನಗೆ 3 ತಿಂಗಳಿಗೆ ಕೆನಪಿ ಸ್ಟೇಜಿಗೆ ಅಂತ ಬಂತು. ಕೆನಪಿ ಸ್ಟೇಜಿಗೆ ಅಂತ ನಾನೇನು ಮಾಡಿದೆ, ಸ್ಟಾರ್ಟಿಂಗ್ ಒಂದು ಹಾಕಿದ್ಮೇಲೆ 20 ಡೇಸ್ ಆದಮೇಲೆ ಯುಮಿಕ್ ಆಸಿಡ್ ಅಂತ ಬರುತ್ತೆ, NPK ಬರುತ್ತೆ, ಅದನ್ನು ಮ್ಯಾನ್ಯಲಾಗಿ ನಾನು ಕಂಬಗಳಿಗೆ ಹಾಕ್ಬಿಟ್ಟೆ. ಮ್ಯಾನ್ಯಲಾಗಿ ಹಾಕ್ಬಿಟ್ಟು ನಾನೇನು ಮಾಡಿದೆ, ಅದು 20 ದಿವಸ ಆದಮೇಲೆ ಮತ್ತೆ ಚಿಗುರು ಚೆನ್ನಾಗಿ ಸ್ಟಾರ್ಟ್ ಆಯಿತು. ಮತ್ತೆ ನಾನು ಅದು ಹಾಕಿದ್ದಕ್ಕೆ ನನಗೆ 30 ದಿನದಲ್ಲಿ ನನಗೆ ಒಂದು 3 ತಿಂಗಳಲ್ಲಿ ನನಗೆ ಕೆನಪಿ ಫಾರ್ಮೇಷನ್ ಸ್ಟಾರ್ಟ್ ಆಯಿತು ನನಗೆ. ಗಂಗರಾಜ್ ಅವರು, ಇದು ಈ ದಾರ ಕಟ್ಟಿದ್ರ, ಈ ದಾರ ಯಾವಾಗಿನಿಂದ ಕಟ್ಟಕ್ ಸ್ಟಾರ್ಟ್ ಮಾಡಿರ, ಎಷ್ಟು ದಿವಸಕ್ಕೆ ಒಂದ್ಸರಿ ಕಟ್ಕೋಬೇಕು, ಸ್ವಲ್ಪ ವೀಕ್ಷಕರಿಗೆ ಹೊಸವರಿ ಮಾಹಿತಿ ಕೊಡು. ಏನಿಲ್ಲ, ಈ ದಾರ ಯಾಕೆ ಈಗ ಬರೋ ಕಟ್ಟಿದ್ದೀನಿ ಅಂತಂದ್ರೆ, ಇಲ್ಲಿ ನಾನು ಇದು ನೋಡಿ, ಇದು ನೋಡಬಹುದು, ಇದನ್ನ ಸ್ಟೆಮ್ ಇದು, ಇದು ಸ್ಟೆಮ್, ಇದು ಪಾಕೆಟ್ ಅಲ್ಲಿ ಇದ್ರೆ ಸ್ಟೆಮ್ ಇದು, ಇದು ಈ ಚಿಗಿರಿರೋದು, ಇದು ಈ ಚಿಗಿರೋದು. ಈಗ ಇಲ್ಲಿ ಮೇಲಕ್ ಬಂದ ತಕ್ಷಣ ಇದಕ್ಕೆ ಏನಾಗುತ್ತೆ, ಈ ಗಿಡ ಈ ಬಳ್ಳಿ ಕಂಬುದಾಸರ, ಇದು ಕಂಬುದಾಸರಲ್ಲೇ ಬೆಳಿಬೇಕು ಈ ಗಿಡ ಇದು. ಅದಕ್ಕೆ ಏನ್ ಮಾಡಬೇಕು, ನಾವು ಕಟ್ಕಂತ ಹೋಗ್ಬೇಕು. ಹಿಂಗೆ ಈ ಕಟ್ಟಿದ್ರೆ ಮಾತ್ರ ಹಿಂಗೆ ಮೇಕ್ ಅದ್ಭುತವಾಗಿ ಇರುತ್ತೆ, ಮೇಲಕ್ಕೆ ಹೆಂಗೆ ಹೆಂಗೆ ಬೆಳೀತಾ ಇರುತ್ತೋ ನಾವು ಹಂಗ ಹಂಗೆ ದಾರ ಕಟ್ಬಿಟ್ಟು ಕೆನಾಪಿ ಸ್ಟೇಜ್ ಬಿಡಬೇಕು. ಅದಾದ್ಮೇಲೆ ಕಂಬ ಇದು ಅದು ನೀವು ಮೇಲ್ಗಡೆ ಕೆನಾಫಿ ಟೈರಿಂದ ಒಳಗೆ ತಗೊಂಡು ಆಮೇಲೆ ಹೊರಗಡೆ ಬಿಡಿ. ಹೌದು, ಟೈರಿಗೆ ನಮ್ಮ ನೀವು ಮೇಲೆ ಹತ್ತಿಸ್ಬಿಟ್ಟು ಅಂತಂದ್ರೆ ಅದು ಆಟೋಮೆಟಿಕಲ್ ಅದಕ್ಕೆ ಅದಕ್ಕೆ ಕೆನಾಫಿ ಫಾರ್ಮೇಷನ್ ಆಗುತ್ತೆ. ಓಕೆ, ನೋಡ್ತಾ ಇದೀನಿ ನಡುವಲ್ಲಿ ತಗ್ಗಿದೆ, ಆ ಕಡೆ ಈ ಕಡೆ ದಿಬ್ಬ ಇದೆ. ನೀವು ದಿಬ್ಬ ಮಾಡ್ಕೊಂಡು ಕಂಬ ನೆಟ್ಟಿದ್ದು ಅಥವಾ ಕಂಬ ನೆಟ್ಟಾದ್ಮೇಲೆ ದಿಬ್ಬ ಮಾಡಿ ಗಿಡಕ್ಕೆ ಆಸರೆ ಕೊಟ್ಟಿದ್ದು ಸ್ವಲ್ಪ ಮಾಹಿತಿ ಕೊಡ್ರಿ. ಹೈಟ್ ಅಲ್ಲಿ ಇದಾವಲ್ಲ ಗಿಡ ಮತ್ತೆ ಕಂಬ? ಕಂಬನ ಇದು ಕಂಬ, ಇದು ಅದು ಯಾಕೆ ಹೈಟ್ ಅಲ್ಲಿ ಇದಾವೆ ಅಂತಂದ್ರೆ, ಇದು ಜಾಸ್ತಿ ನೀರಾದ್ರೆ ಕೊಳೆ ರೋಗ ಅಂತ ಬರುತ್ತೆ. ಜಾಸ್ತಿ ನೀರಾದ್ರೆ ಕೊಳೆ ರೋಗ ಅಂತ ಬರುತ್ತೆ ಇದು. ಆ ಕೊಳೆ ರೋಗ ಆಗ್ಬಾರ್ದು, ಎಷ್ಟೇ ಮಾಡಿದ್ರು ನೀರು ಮಳೆ ಹೊಡೆದ್ರು ಕೂಡ ಆ ನೀರು ಹಂಗೆ ಕೆಳಕ್ಕೆ ಇಳಿದು ಹೋಗ್ಬೇಕು. ಓಕೆ, ನೀರ್ ನಿಲ್ಬಾರ್ದು, ಒಟ್ಟಲ್ಲಿ ಅದು ನೀರ್ ನಿಲ್ಬಾರ್ದು, ಗಿಡದ ಬುಡದಲ್ಲಿ ನೀರ್ ನಿಲ್ಬಾರ್ದು, ನೀರ್ ಇಳಿದು ಹೋಗ್ಬೇಕು, ಇಳಿದು ಹೋಗ್ಬೇಕು. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಇದು ಬಾರಿ ವೆರಿ ಇಂಪಾರ್ಟೆಂಟ್. ನೀರ್ ಮಾತ್ರ ಯಾವ್ದೇ ಕಾರಣಕ್ಕೂ ಬುಡದಲ್ಲಿ ನಿಲ್ಬಾರ್ದು, ನೀರ್ ಹಂಗ ಬಿದ್ದಿದ್ ನೀರು ಹಂಗೆ ಅದು ಹರ್ಕೊಂಡು ಹೋಗ್ಬೇಕು. ಗಂಗರಾಜ್ ನೋಡಿದೆ ನಾನು ಈ ರೂಟ್ ಅಲ್ಲಿ ಓಡಾಡುವಾಗ ಈಗ ಒಂದ್ ತಿಂಗಳ ಕೆಳಗಡೆ ತುಂಬಾ ಬೆಳ್ಳು ಕಾಣ್ತಿದ್ದು ನಿಮ್ ಗಿಡ, ಸುಣ್ಣನ ಬಣ್ಣ ಏನೋ ಹೊಡೆದಿರಂಗ್ ಕಾಣ್ತಾ ಇದೆ. ಏನು ಕೊಡದಿದ್ರಿ, ಏನ್ ಹೊಡೆದಿದ್ರಿ, ಸ್ವಲ್ಪ ಮಾಹಿತಿ ಕೊಡ್ರಿ. ಇದು ಸುಣ್ಣ ಯಾಕೆ ಕುಡಿಬೇಕು ಅಂತಂದ್ರೆ, ಫೆಬ್ರವರಿ ನಂತರ ಬಿಸಿಲು ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ. ಅದು ಈ ವರ್ಷ ಎಬೋ 40 ಇದ್ದಿದ್ರಿಂದ ನೋಡಿ ಈ ತರ ನೀವು ನೋಡಬಹುದು, ಎಲ್ಲೋ ಶೇಡ್ ಆಗಿದೆ ಈ ತರ. ಇದು ಈಗ ಮಳೆ ಬಂದ್ಮೇಲೆ ಕಂಟ್ರೋಲ್ ಆಗಿರೋದು, ಇದು ಮಳೆ ಬಂದ್ಮೇಲೆ ಕಂಟ್ರೋಲ್ ಆಗಿರೋದು. ಇದಕ್ಕಿಂತ ಮುಂಚೆ ನಾನಿದ್ನ ಇದು ಕೈಲಿನ ಅಂತ ಒಂದು ಬರುತ್ತೆ, ಸ್ಟಾರ್ಟಿಂಗ್ 3 ಟೈಮ್ಸ್ ನಾನಿದನ್ನ ಇಲ್ಲಿಗೆ ನಾನು 5 ಸಲ ಕೈಲಿ ನೋಡಿದೀನಿ, 20 ದಿವಸಕ್ಕೊಮ್ಮೆ ನಾನು ಕೈಲಿ ನೋಡಿದೀನಿ. ಮೇನ್ ಬಿಸಿಲಿನಿಂದ ರಕ್ಷಣೆ ಮಾಡಕ್ಕೆ ಬೇಸಿಗೆ ತಿಂಗಳಲ್ಲಿ, ಹೌದೌದು, ಇದು ಫೆಬ್ರವರಿಯಿಂದ ಏನ್ ಮಳೆ ಬರತಂಕ, ಮೇ ಜೂನ್ ತನಕ, ಮೇ ತನಕ, ಏಪ್ರಿಲ್ ಮೇ ತನಕ ಇದು ರಕ್ಷಣೆ ಮಾಡ್ಬೇಕು. ಇದಕ್ಕೆ ಇಲ್ಲ ಅಂತಂದ್ರೆ ಏನಾಗುತ್ತೆ, ಗಿಡಗಳು ಹೋಗುತ್ತೆ, ತುಂಬಾ ಹೋಗಿದಾವೆ ಗಿಡಗಳು. ಇವ್ ಯಾಕೆ ಹೋಗಿಲ್ಲ ಅಂತಂದ್ರೆ, ನಾನು ಇದನ್ನ 5-6 ಸಲ ನಾನು ಸುಮ್ಮನೆ ಹೊಡೆದ ಕೈಲಿ ನೋಡಿದಿರೋದು, ಪ್ರತಿ 20 ದಿವಸಕ್ಕೆ ಒಂದೊಂದ್ಸಲಿ ನಾನು ಒಂದೊಂದ್ ಕೈಲಿ ನೋಡಿದೀನಿ. ಈ 500 ಕಂಬದಿಂದ ಒಂದು 25 ಕೆಜಿ ಒಂದು ಬ್ಯಾಗ್ ಬರುತ್ತೆ, 20 ಕೆಜಿ ಬ್ಯಾಗ್ ಬರುತ್ತೆ ಕೈಲಿನ, ಅದು ಒಂದ್ ಎಕರೆಯಲ್ಲಿ ಆಗುತ್ತೆ. ಕೈಲಿನ ಅಂದ್ರೆ ಸುಣ್ಣ ಟೈಪ್ ಸುಣ್ಣನೆ ಅದು, ಸುಣ್ಣನೆ ಅದು. ಅದನ್ನ ಅದನ್ನ ನೀರಿಗೆ ಕಲಿಸ್ಕೊಂಬಿಟ್ಟು ಒಂದ್ 400 ಲೀಟರ್ ಅಷ್ಟು ನೀರಿಗೆ ಕಲಿಸ್ಕೊಂಬಿಟ್ಟು ಮಾಮೂಲಿ ನಾವು ಇದು ಇರುವೆಗಳಿಗೆ ಮತ್ತೆ ಸ್ಪ್ರೇ ಮಾಡ್ತೀವಲ್ಲ ಗಿಡಗಳಿಗೆಲ್ಲ, ಅದೇ ತರನೇ ಎಲ್ಲಾ ಸ್ಟೆಮ್ಗಳಿಗೂ ಮೇಲೆ ಫುಲ್ ಕಂಪ್ಲೀಟ್ ಸ್ಪ್ರೇ ಮಾಡ್ಬಿಡ್ಬೇಕು. ಆ ಪೌಡರ್ ಸ್ಪ್ರೇಯರ್ ಅಲ್ಲಿ ಬರುತ್ತಲ್ಲ, ಕಟ್ಕೊಳ್ಳಲ್ಲ? ಇಲ್ಲ, ಅದೇ ಕಟ್ಕೊಳಲ್ಲ, ಸುಣ್ಣ ತರ ಮಾಮೂಲ್ ತರ ಅದೇ ಕಟ್ಕೊಳಲ್ಲ. ಓಕೆ, ನೀವು ಹೊಡೆದಿರೋದೇ ಇದರಲ್ಲಿ ಸ್ಪ್ರೇಯರ್ ಅಲ್ಲಿ? ಸ್ಪ್ರೇಯರ್ ಅಲ್ಲೇ ನೋಡಿದಿರೋ ನಾನು, ಇದು ಪೆಟ್ರೋಲ್ ಕ್ಯಾನ್ ಅಲ್ಲೇ ನೋಡಿದಿರೋದು. ಓಕೆ, ಬಿಸಿಲಿಂದ ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಈ ಕೈಲಿನ ನಂಬ ಸುಣ್ಣ ತರ ಪೌಡರ್ ನೀವು ಹೊಡೆದಿರೋ? ಓಕೆ, ಗೋವಿಂದರಾಜ್ ಅವ್ರೆ, ಈ ಡ್ರಾಗನ್ ಫ್ರೂಟ್ ಅಲ್ಲಿ ಎಷ್ಟು ಟೈಪ್ ಬರ್ತವೆ, ನೀವು ಎಷ್ಟು ತಳಿಗಳು ಬರ್ತವೆ, ನೀವು ಹಾಕಿರೋ ತಳಿ ಯಾವುದು? ನಾನು ಇದು ಹಾಕಿರೋದು ಜಂಬೂ ವೆರೈಟಿ ಅಂತ ಹಾಕಿರೋದು ನಾನು. ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ, ಅದು ಇಂಡಿಯಾದಲ್ಲಿ ಒಂದು 4-5 ವೆರೈಟಿ ಇದಾವೆ. ಈಗ ವೈಟು, ರೆಡ್ಡು, ಎಲ್ಲೋ ತರ ಎಲ್ಲೋ ಬಂದಿದೆ, ಈಗ ಅದು ಎಲ್ಲೋ ಬಂದಿದೆ. ನಾನು ಹಾಕಿರೋದು ಇದು ಜಂಬೂ ವೆರೈಟಿ, ಪಿಂಕ್ ಕಲರ್. ಈಗ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇರೋದು ಮೂವಿಂಗ್ ಇರೋದು ಯಾವ್ದು? ಜಂಬೂ ವೆರೈಟಿ ಮೂವಿಂಗ್ ಇದೆ, ಮತ್ತೆ ಪಿಂಕ್ ಕಲರ್ ಇದು, ಪಿಂಕ್ ಕಲರ್ ಇದು. ಇದಕ್ಕೆ ಮೂವಿಂಗ್ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಇದು ಟೇಸ್ಟಿ ಬರುತ್ತೆ, ವೈಟ್ಗಿಂತ ಸ್ವಲ್ಪ ಟೇಸ್ಟಿ ಬರುತ್ತೆ, ಚೆನ್ನಾಗಿ ಲೈಕ್ ಮಾಡ್ತಾರೆ ಕಲರ್, ಚೆನ್ನಾಗಿ ಪಲ್ಪಿ ಚೆನ್ನಾಗಿರುತ್ತಲ್ವಾ, ಹಂಗಾಗಿ ಅದು ಚೆನ್ನಾಗಿ ಲೈಕ್ ಮಾಡ್ತಾರೆ ಪಿಂಕ್ ಕಲರ್. ಇದಕ್ಕೆ ರೋಗ ಅಂತ ಬಂದಾಗ ಅದೇ ಒಂದು 2 ರೋಗ ಬರುತ್ತೆ, ಅದೇ ನೀವು ಮುಂಚೆ ಹೇಳ್ದಂಗೆ, ಒಂದು ಕೊಳೆ ರೋಗ, ಇನ್ನೊಂದು ಬಿಸಿಲು ಬಂದು ಕೆಂಪು ಚುಕ್ಕೆ ಬೀಳುತ್ತೆ ಬಿಸಿಲಾಗ. ಅವನ್ನ ಅವಾಯ್ಡ್ ಮಾಡಕ್ಕೆ ಇನ್ನೇನು ಮಾಮೂಲಲ್ಲಿ ಅದೇ ಇದು ಸಮ್ಮರ್ ಅಲ್ಲಿ ಇದು ಯೆಲ್ಲೋ ಶೇಡ್ ಬಂದು ಮಚ್ಚೆ ಬಂದ್ಬಿಟ್ಟು ಅದೊಂದು ಬರುತ್ತೆ. ಅದನ್ನ ಇನ್ನೇನು ಅದನ್ನ ನಿವಾರಣೆ ಮಾಡಕ್ಕೆ ಕೈಲಿನ ಅಂತ ಒಂದು ಇದೆಯಲ್ಲ, ಅದೇ ಸ್ಪ್ರೇ ಮಾಡ್ಕೊಂಡು 20 ಡೇಸ್ಗೆ ಒಂದೊಂದ್ಸಲಿ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಅದೇ ಸಾಕಾಗುತ್ತೆ. ಇನ್ನು ಮಳೆಗಾಲದಲ್ಲಿ ಏನ್ ಮಾಡ್ಬೇಕು, ನೀರ್ ನಿಂತ್ಕೊಳ್ಳದಂಗೆ ವ್ಯವಸ್ಥೆ ಅಂತ ಮಾಡ್ಕೊಂಡ್ರೆ ಕೊಳೆ ರೋಗ ಬರೋದಿಲ್ಲ. ಮೇನ್ ಇವೇ ರೋಗಗಳು, ಇದು ಬಿಟ್ಟರೆ ನಾವ್ ಏನು ರೋಗ ಅಲ್ಲ. ಮತ್ತೆ ಇರುವೆ ಕಾಟ ಒಂದು ಬರುತ್ತೆ, ಇರುವೆ
ಇರುವೆ ಕಟ ಇದೆ, ನೀವು ನೋಡಬಹುದು ಅಲ್ಲಲ್ಲಿ ಇರುವೆಗಳು ಇದಾವೆ. ಆಮೇಲೆ ತೋರಿಸ್ತೀನಿ ಇರುವೆಗಳು ಇದಾವೆ, ಆ ಇರುವೆ ಕಾಟದಿಂದ ನೀವು ರಕ್ಷಣೆ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಇಲ್ಲಿ ಇಲ್ಲೇ ಇದೆ ಇರುವೆ. ಹಂಗೆ ತೋರಿಸಿ, ರನ್ನಿಂಗ್ ಇದೆಯಾ ಕ್ಯಾಮ್ರಾ? ಹಾ, ಹೀಗೆ ನೋಡಿ, ಈಗ ಇರುವೆ ಇರುವೆ ಇದು, ಇದು ಇರುವೆ ಹತ್ಬಿಟ್ಟು ನೋಡಿ ಇದು ಹೋಗ್ತಾ ಇದೆ. ಇದನ್ನ ಏನ್ ಮಾಡ್ಬೇಕು ನೀವು, ಇದು ಇನ್ಸೆಕ್ಟಿಸೈಡ್ಸ್ ಯಾವ್ದಾದ್ರೂ ಒಂದು ಹೊಡಿಬಹುದು, ಅದ್ರಲ್ಲಿ ಕ್ಲೋರೋಫೆರಿಫಾಸ್ ಅಂತ ಒಂದು ಬರುತ್ತೆ, ಅದನ್ನು ಹೊಡಿಬಹುದು. ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಡೆದ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಒಳಗೇನೆ ಅದು ಇರುವೆಗಳೆಲ್ಲ ಸತ್ತೋಗ್ಬಿಡುತ್ತೆ. ಇದು ಈ ತರ ಇರುವೆಗಳಿಂದ ರಕ್ಷಣೆ ಮಾಡ್ಬೇಕಷ್ಟೇ, ಇದು ಇನ್ನೇನಿಲ್ಲ. ಇದಕ್ಕೆ ಯಾವ ತರ ಬೇರೆ ಯಾವ ತರ ರೋಗನೂ ಇಲ್ಲ ಇದಕ್ಕೆ. ಇದಕ್ಕೆ ಕಮ್ಮಿ ನೀರು ಅಗತ್ಯ ಇರೋದ್ರಿಂದ ಒಂದ್ ಮುಕ್ಕಾಲಿಂದ ಒಂದ್ ಇಂಚ್ ಇದ್ರೆ ಕೂಡ ನಾವು ಒಂದ್ರಿಂದ ಎರಡು ಎಕರೆ ತನಕ ಮೀಟರ್ ಮಾಡಬಹುದು. ಬೇಸಿಗೆಯಲ್ಲಿ ಒಂದ್ ಇಂಚ್ ನೀರು ಚೆನ್ನಾಗಿ ಬರ್ತಿದ್ರು ಮ್ಯಾನೇಜ್ ಮಾಡಬಹುದು. ಓಕೆ, ಓವರ್ಆಲ್ ಆಗಿ ಸ್ಟಾರ್ಟಿಂಗ್ ನಿಂದ ಇಲ್ಲಿವರೆಗೂ ಎಷ್ಟು ಖರ್ಚು ಬಂದಿದೆ ನಿಮಗೆ ನೆನಪಾಗಿ ಒಂದೊಂದೇ ಹೇಳ್ಕೊಂತ ಹೋಗೋದಾದ್ರೆ ಏನೇನು ಖರ್ಚು ಬಂದೈತೆ ಅಂತ ಹೇಳೋದಾದ್ರೆ, ಅಥವಾ ಓವರ್ಆಲ್ ಅಮೌಂಟ್ ಹೇಳೋದಾದ್ರೆ ಎಷ್ಟು ಖರ್ಚು ಬಂದಿರಬಹುದು? ಓವರ್ಆಲ್ ಅಂದ್ರೆ ಒಂದು 420,000 to 330,000 rupees ಖರ್ಚು ಬಂದಿರಬಹುದು. ಇಲ್ಲ ಅರೌಂಡ್ 4.5 ಖರ್ಚಾಗಿರಬಹುದು. ಎಲ್ಲಾ ಹೊಸದಾಗಿ ಮಾಡಿರೋದು? ಹಾ, ಹೊಸದಾಗಿ ಮಾಡಿ. ಲ್ಯಾಂಡ್ ಪ್ರಿಪರೇಷನ್, ಕಂಬ, ಸಸಿ ತಂದಿರೋದು, ಟ್ರಿಪ್ಪಳ್ಳಿ ಇಂದ ಹಿಡಿದು ಸೆಂಟ್ರಿನ ಔಷಧಿ, ಗೊಬ್ಬರ, ಬೇರೆ ಬೇರೆ ಏನೇನು ಸಣ್ಣ ಪುಟ್ಟ ಖರ್ಚುಗಳು ಎಲ್ಲ ಸೇರಿ, ಎಲ್ಲ ಕಳೆ ನಿರ್ವಹಣೆ ಎಲ್ಲ ಸೇರಿದ್ರೆ ಒಂದು 450,000 ನನಗೆ ಒಂದ್ ಎಕರೆ ಖರ್ಚಾಗಿದೆ. ಈಗ ನಿಮ್ಮ ಈ ಚಿತ್ರದುರ್ಗ ಈ ಬಯಲು ಪ್ರದೇಶದಲ್ಲಿ ಬೋರ್ವೆಲ್ ಇದ್ರೆ ಸೊಪ್ಪು ಬೆಳೀತಾರೆ, ತರಕಾರಿ ಬೆಳೀತಾರೆ, ಅಡಿಕೆ ಬೆಳೀತಾರೆ, ಬಾಳೆ ಬೆಳೀತಾರೆ, ಈ ತರದ ಬೆಳೆಗಳನ್ನ ಬೆಳೀತಾರೆ. ಈ ಸರೌಂಡಿಂಗ್ ಅಲ್ಲಿ ನಾನು ನೋಡಿದ ಪ್ರಕಾರ ಯಾರು ಮಾಡಿಲ್ಲ ಈ ಡ್ರಾಗನ್ ಫ್ರೂಟ್ ಬೆಳೆಗಳನ್ನ. ನಿಮಗೆ ಯಾಕೆ ಡ್ರಾಗನ್ ಫ್ರೂಟ್ನೇ ಬೆಳಿಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಆಗಿ ತಗೊಂಡ್ರೆ, ಡ್ರಾಗನ್ ಫ್ರೂಟೇ ಬೆಳಿಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಯಾವ ತರ ಇತ್ತು ನಾನು ಮಾಡ್ತೀನಿ ಅನ್ನೋದನ್ನ ಡ್ರಾಗನ್ ಫ್ರೂಟ್ ಬೆಳೆ ಬಗ್ಗೆನೆ ತಗೊಂಡಿದ್ದಕ್ಕೆ? ನಾನೇನ್ ಮಾಡಿದೆ, ನನಗೆ ಇದು ವ್ಯವಸಾಯ ಫಸ್ಟ್ ಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಇದು ನನಗೆ ವ್ಯವಸಾಯ ನಾನು ಮಾಡೇ ಇಲ್ಲ. ಇದೇ ನಾನು ಬಂದು ನಾನು ಫಸ್ಟ್ ಕೈ ಇಟ್ಟಿರೋದು. ಸ್ವಲ್ಪ ಎಜುಕೇಶನ್ ಬಗ್ಗೆ ಹೇಳಿ, ನೀವೇನ್ ಮಾಡ್ತಾ ಇದ್ರಿ? ನಂದು MA ಕಂಪ್ಲೀಟ್ ಆಯ್ತು. ನಾನೀಗ PhD ಅಪ್ಲೈ ಮಾಡೋಣ, ಟ್ರೈ ಮಾಡ್ತೀನಿ, PhD ಟ್ರೈ ಮಾಡ್ತಿದ್ದೀನಿ. ಈಗ ನಾನೇನ್ ಮಾಡ, ಅದಕ್ಕಿಂತ ಮುಂಚೆ ನಾನೇನ್ ಮಾಡಿದೆ, ನಾನು ನನಗೆ ವ್ಯವಸಾಯನ ಇಷ್ಟ ಇರಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ. ಆದ್ರೂ ಕೂಡ ನಾನು ಏನೋ ಒಂದು ಮಾಡ್ಬೇಕು ಇದರಲ್ಲಿ, ಇದು ಏನು ಇದ್ರಲ್ಲಿ ಏನಾದ್ರು ಒಂದು ಫ್ಯಾಷನ್ ಅಲ್ಲಿ ನಾನು ಮಾಡ್ಬೇಕು ಅಗ್ರಿಕಲ್ಚರ್ ಅಲ್ಲಿ ಅನ್ನೋದೊಂದು ನನಗೊಂದು ಮೈಂಡ್ ಸೆಟ್ ಬಂದು ನಾನೇನ್ ಮಾಡಿದೆ, ಸರ್ಚ್ ಮಾಡಿದೆ ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದೆ ಯಾವ್ದು ಬೆಳೆ ಎಲ್ಲ ಲಾಸ್ ಆಗ್ತಿದ್ಯಲ್ಲ, ಈಗ ಏನೇ ಹಾಕಿದ್ರು ನಮ್ಮಲ್ಲಿ ನೀರಿಲ್ಲ. ಒಂದು ನಮಗೆ ಫಸ್ಟ್ ನಮಗೆ ಮೇಜರ್ ನಮಗೆ ಡಿಫಾಲ್ಟ್ ಅಂದ್ರೆ ನಮಗೆ ಇಲ್ಲಿ ಬಯಲಸೀಮೆಯಲ್ಲಿ ನೀರಿಲ್ಲ. ಅದಕ್ಕೆ ನಾವು ಹೊಂದ್ಕೊಂಡು ನೀರು ಇಲ್ದಿದ್ ಕಡಿಮೆ ನೀರಲ್ಲಿ ನಾವು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಏನು ಬೆಳಿಬೇಕು, ಒಂದು ಬೆಳೆ ಇಡಬೇಕು ಅನ್ನೋದು ನನಗೆ. ಆ ಅಡಿಕೆ ನೋಡಿದೆ, ಅಡಿಕೆನೂ ನೀರಿಂದು ನಮ್ಗೆ ಸೋರ್ಸ್ ಇಲ್ಲ, ನೀರಿನ ಸೋರ್ಸ್ ಇಲ್ಲೇ ಇಲ್ಲ. ಅದಕ್ಕೆ ನಾನೇ ಮಾಡ್ದೆ, ನೀರಿಲ್ದು ಕಡಿಮೆ ನೀರಿಲ್ಲ ಅಂತ ನೀರಿಂದ ಬೆಳೆಯುವಂತ ಒಂದು ಬೆಳೆ ಯಾವ್ದಾದ್ರು ಕಂಡ್ಕೋಬೇಕು ಅಂತ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದ್ಮೇಲೆ ನನಗೆ ಕೊರೋನಾ ಟೈಮಲ್ಲಿ ನನಗೆ ಫ್ಲಾಶ್ ಆಗಿದ್ದಂದ್ರೆ ನನಗೆ ಡ್ರಾಗನ್ ಫ್ರೂಟ್. ಅದನಂತರ ಒಂದು ಇಯರ್ ಎರಡು ಇಯರ್ ನಾನೆಲ್ಲ ಸರ್ಚ್ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ನನಗೆ ಡ್ರಾಗನ್ ಫ್ರೂಟ್ ಹಾಕ್ಲೇಬೇಕು ಅನ್ನೋದೊಂದು ನಿರ್ಧಾರ ಮಾಡಿ ನಾನೀಗ ಒಂದು ಎಕರೆ ಡ್ರಾಗನ್ ಹಾಕಿದ್ದೀನಿ. ನಿಮ್ ನೋಡ್ತಾ ಇದ್ದೀರಾ, ನೀವು ಸಕ್ಸಸ್ ಕಂಡಿದ್ದೀನಿ, ಹತ್ತತ್ರ ಬಂದಿದ್ದೀನಿ. ಇನ್ನೊಂದು ವೀಕಲ್ಲಿ ಒಂದು 15 days ಅಲ್ಲಿ ನನಗೆ ಒಂದು ಅಮೌಂಟ್ ರೀಚ್ ಆಗುತ್ತೆ. ಫಸ್ಟ್ ಕ್ರಾಪ್ ಬರುತ್ತೆ ನನಗೆ, ಅದನ್ನ ಹಾಕುವ ಅದೇ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಇಲ್ಲೊಂದು ನೀವು ನೋಡ್ಬೋದು, ಇದು ಮೊದಲನೇ ಹಂತ. ಇದು ಬಡ್ಡಿಂಗ್ಸ್ ಅಂತಾರೆ ಇದನ್ನ. ಇದನ್ನ ಮೊದಲನೇ ಹಂತ. ಇದೇನಾಗುತ್ತೆ, ಇದು 15 days ಆದ್ಮೇಲೆ ಇದು ಫ್ಲವರಿಂಗ್ ಆಗುತ್ತೆ. 15 days ಆಫ್ಟರ್ 15 days. ಇದು ನೋಡಿ, ಈಗ ಒಂದ್ ದಿವಸ ಎರಡು ದಿವಸ ಆಗಿದೆ ಮೊಗ್ಗು ಅನ್ಬೋದು. ಇದು ಬಡ್ಡಿಂಗ್, ಮೊಗ್ಗು. ಇದು ಇದು 15 days ಆದ್ಮೇಲೆ ಫ್ಲವರಿಂಗ್ ಆಗುತ್ತೆ. ಫ್ಲವರಿಂಗ್ ಆದಾಗ ಯಾವ ತರ ಇರುತ್ತೆ ಅಂದ್ರೆ ನೀವು ನೋಡ್ಬೋದು, ಈ ತರ ಇರುತ್ತೆ ಫ್ಲವರಿಂಗ್ ಆದಾಗ. ಈ ತರ ಇದು ಬರುತ್ತಲ್ಲ, ಇದು ಫ್ಲವರಿಂಗ್ ಆಗಿರೋದು. ಇದು ಇದು ಫ್ಲವರಿಂಗ್ ಆಗಿರೋದು 15 days ಆದ್ಮೇಲೆ. ಇದು ಅದೇ ಇದು ಫ್ಲವರಿಂಗ್ ಆಗಿ ಮತ್ತೆ 30 days ನಂತರ, 30 days ನಂತರ ಈ ತರ ಹಣ್ಣಾಗುತ್ತೆ ನೋಡಿ. ಇಲ್ಲಿ ನೋಡಬಹುದು ಲೈಟ್ ಆಗಿ, ಇದು ಈಗ ಆಕ್ಚುಲಿ ಲೈಟ್ ಆಗಿ ಕಲರ್ ಬರ್ತಾ ಇದೆ ನೋಡಿ, ಲೈಟ್ ಆಗಿಲ್ಲ ಕಲರ್ ಬರ್ತಾ ಇದೆ. ಇದು 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 ಇನ್ನು 3 days ಅಲ್ಲಿ ಹಣ್ಣಾಗುತ್ತೆ. ಇನ್ನು 3 days ಅಲ್ಲಿ ಇದು ಹಣ್ಣಾಗುತ್ತೆ. 45 days ಕಂಪ್ಲೀಟ್ ಆದ್ಮೇಲೆ ಅದು ಹಣ್ಣಾಗುತ್ತೆ. ಅಷ್ಟು ಬರುತ್ತೆ. ಓಕೆ, ಅದು ಎಷ್ಟು ವೈಟ್ ಬರ್ಬೋದು ಅಂದಾಜು? ಇದು ಅಂದಾಜು ಒಂದು 450 grams ಬರುತ್ತೆ. ಇದು 450 grams. ಈಗ ನಿಮ್ ಓವರ್ ಆಲ್ ಹೊಲದಲ್ಲಿ ಮಿನಿಮಮ್ ಯಾವ್ದೇ ಗಿಡದಲ್ಲಿ ಕಿತ್ತರೂ ಎಷ್ಟೇ ಕಿತ್ತರೂ ಇಷ್ಟು ಗ್ರಾಮ್ ಬರುತ್ತೆ ಅಂತಂದ್ರೆ ಸರಾಸರಿ ಎಷ್ಟು ಬರ್ಬೋದು? ಸರಾಸರಿ ಅಂತಂದ್ರೆ ಒಂದು 500 grams ಎಬ್ಬ ಬರುತ್ತೆ. 450 to 500 grams ಬರುತ್ತೆ. ಬಂದೇ ಬರುತ್ತೆ. ಚಿಕ್ಕ ಬರುತ್ತೆ ಅಂದ್ರೆ ಒಂದು ಅವ್ರ ಇದು ಜಾಸ್ತಿ ಅಂತಂದ್ರೆ ಒಂದು 600 ತನಕ ಇದಾವೆ, ಆ ಕಡೆ ಎಲ್ಲ ಇದಾವೆ. 550 to 600 grams ತನಕ ಬಂದಿದಾವೆ. ನೀವು ಇಲ್ಲಿ ನೋಡಬಹುದು, ಈಗ ಇದು 400 ಮೇಲ್ ಬರುತ್ತೆ, ಅದು 1/2 kg ಮೇಲೆ ಬರುತ್ತೆ. ಅದು
ಕಟಿಂಗ್ ಅದ್ ಹೇಳಿದ್ನಲ್ಲ ಅದು ಅರ್ಧ ಕೆಜಿ ಮೇಲೆ ಬರುತ್ತೆ, ದಪ್ಪ ಇದೆ ನೋಡಿ. ಗೋವಿಂದ ರಾಜ್ ಅವರೇ, ಇದು ನೀವು ಇವಾಗ ಕಷ್ಟಪಟ್ಟು ಬೆಳೆದ್ರಿ ಆಯ್ತು, ಇರೋದೇ ಮೇನ್ ಮಾರ್ಕೆಟಿಂಗ್. ನೀವು ಇವಾಗ ಟನ್ ಗಟ್ಟಲೆ ಬೆಳೆದಿರ್ತೀರ, ಅದು ಒಳ್ಳೆ ಟೈಮ್ಗೆ ಮಾರ್ಕೆಟ್ ರೀಚ್ ಆಗಬೇಕು, ನಿಮ್ಗೆ ಒಳ್ಳೆ ರೇಟ್ ಸಿಗಬೇಕು ಬೆಳೆದ ರೈತನಿಗೆ. ಡ್ರಾಗನ್ ಫ್ರೂಟ್ಗೆ ಮಾರ್ಕೆಟ್ ಇಲ್ಲ ಅಂತಾರೆ, ಅಥವಾ ಮಾರ್ಕೆಟ್ ನಾವೇ ಹುಡ್ಕೋಬೇಕು ಅಂತಾರೆ, ಈ ಮಾರ್ಕೆಟ್ ಬಗ್ಗೆ ನಮಗೆ ಒಂದು ಮಾಹಿತಿ ಕೊಡ್ರಿ. ನೀವು ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಮಾರ್ಕೆಟ್ನ ಯಾವ ಥರ ಫೇಸ್ ಮಾಡಬೇಕಾಗುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡ್ರಿ. ಇದು ಮಾರ್ಕೆಟಿಂಗು ಇಲ್ಲಿ ನನಗೆ ಸಿಟಿಗೆ ನನಗೆ ಹಣ್ಣಿನ ಅಂಗಡಿಗಳಿಗೆ ವಿಚಾರ ಮಾಡಿದ್ದೀನಿ. ಒಂದು 5-6 ಅಂಗಡಿ ಕೂಡ ನಾನೇನು ಮಾಡಿದೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋಯ್ತು ಅಂತ ಹೇಳಿದ್ನಲ್ಲ, 20-30 ಕೆಜಿ, ಆ 30 ಕೆಜಿ ನಾನು ತಗೊಂಡೋಗ್ಬಿಟ್ಟು ಎಲ್ಲ ನಾನು ತೋರಿಸಿದ್ದೀನಿ, ಈ ಥರ ಇಷ್ಟು ಈ ಥರ ಇದೆ ಈ ಥರ ಇದೆ ಅಂತೇಳಿ ತೋರಿಸಿ ಎಲ್ಲ ಹೋಗಿ ಬಂದಿದ್ದೀನಿ ನೋಡ್ಕೊಂಬಿದ್ದೀನಿ ಮಾರ್ಕೆಟಿಂಗ್ ಅಂತ. ಅವರು ಕೇಳ್ತಾರೆ, ಅವರು 80 ರೂಪಾಯಿಂದನೂ ಕೇಳ್ತಾರೆ, 100-120 ರೂಪಾಯಿ ಕೇಳ್ತಾರೆ. ಸೊ ನಾನೇನ್ ಮಾಡಿದೀನಿ ಅಂತಂದ್ರೆ, ಒಂದು ಬೇರೆ ತರನೇ ನಾನು ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಇದ್ದೀನಿ. ಅದನ್ನ ನಾನು ಮಾರ್ಕೆಟಿಂಗ್ ಮಾಡದ್ಮೇಲೆ ಹೇಳೋದು, ಈಗ ಹೇಳಲ್ಲ, ಅದು ಸ್ವಲ್ಪ ಅದು ಕ್ಯೂರಿಯಾಸಿಟಿ ಇದೆ ಮಾರ್ಕೆಟಿಂಗ್, ಅದು ಅದಂಗೆ ಅದನ್ನ ಐಡ್ ಮಾಡ್ತೀನಿ. ಈಗ ನಾನು ಸದ್ಯಕ್ಕೆ ಏನಂತಂದ್ರೆ ಫ್ರೂಟ್ ಅಂಗಡಿ ಕೊಡ್ತೀನಿ ಅನ್ನೋ ಒಂದು ಇದೆ, ಅದ್ ಬಿಟ್ರೆ ನೆಕ್ಸ್ಟ್ ಒಂದು ಬೇರೆ ಮಾರ್ಕೆಟಿಂಗ್ ಇದೆ, ಅದು ನಾನು ಸಕ್ಸಸ್ ಆದ ನಂತರ ನಾನು ಅದನ್ನ ಹೇಳ್ತೀನಿ ಯಾವ ತರ ಅಂತ. ಓಕೆ, ಮಾರ್ಕೆಟ್ ಗೊತ್ತಿದ್ದನ್ನೇ ಒಣ್ಣಾಕ್ಬೇಕು ಅಂತ ನೀವು ಹೇಳ್ತೀರಾ? ಮಾರ್ಕೆಟಿಂಗ್ ನೀವು ಮಾರ್ಕೆಟಿಂಗ್ ತಿಳ್ಕೊಂಡು ಎಲ್ಲೆಲ್ಲಿ ಕೊಟ್ರೆ ಎಲ್ಲೆಲ್ಲಿ ಇದು ಅಂತ ಹೇಳಿ. ಇದರಲ್ಲಿ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಜನ ಲಾಸ್ ಆಗಿದ್ದಾರೆ. ಇದರಲ್ಲಿ ನೋಡಿ, ನಾನು ಸ್ಟಾರ್ಟಿಂಗ್ ಹಾಕ್ಬೇಕಾದಾಗ ಸ್ವಲ್ಪ ನಾನು 1/2 ಪುಟ್ಟಿಂದನು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೆ. ಅದ್ ಬಿಟ್ರೆ ನಾನೇನ್ ಮಾಡಿದೆ, ನಾನು ಜನವರಿ ತಿಂಗಳಲ್ಲಿ ನಾನು ಒಂದೊಂದು 1/2 ಪುಟ್ಟಿ ಒಂದೊಂದು ಕಂಬು ಕೊಟ್ಟೆ. ಅದು ಒಂದ್ ಪುಟ್ಟಿ ಕೊಡ್ಬೇಕಿತ್ತು, ಆದ್ರೂ ಜಾಸ್ತಿ ಬೇಡ ಅಂತ 1/2 ಪುಟ್ಟಿ ನಾನು ಕೊಟ್ಟಿದ್ದೀನಿ. ಮತ್ತೆ ಈಗ ನಾನು ಏನು ಈಗ ಮಳೆ ವೇಟ್ ಮಾಡ್ತಾ ಇದ್ದೀನಿ. ಮಳೆ ಬಂದ ತಕ್ಷಣ ನಾನೇನ್ ಮಾಡಿದೆ, ಒಂದು ಕೋಳಿ ಗೊಬ್ಬರ ಕೊಡ್ಬೇಕು ಅಂತ ಇದ್ ಮಾಡಿದೀನಿ. ಅದಕ್ಕಿಂತ ಮುಂಚೆ ನಾನೀಗ ಒಂದ್ ಸ್ವಲ್ಪ ಇದು ಜೀವಾಮೃತ ಕೊಡೋಣ, ಆರ್ಗ್ಯಾನಿಕ್ ಅಲ್ಲೇ ನಾನು ಮಾಡ್ಬೇಕು ಅಂತ ಇದ್ದೀನಿ. ಇದನ್ನ ಡ್ರಾಗನ್ ಫುಡ್ ನ ಯಾವ್ದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ದಂಗೆ ಆರ್ಗ್ಯಾನಿಕ್ ಅಲ್ಲೇ ಮಾಡ್ಬೇಕು ಅಂತಿರೋದ್ರಿಂದ ಜೀವಾಮೃತ ಆದ್ರೆ ನನಗೆ 2 ಬ್ಯಾರಲ್ ರೆಡಿ ಇದೆ. ಈಗ ನಾನು ಜೀವಾಮೃತ, ನನಗೆ ಈಗ ಮಳೆ ಬಂದಿದೆ, ನಿನ್ನೆ ಆಕ್ಚುಲಿ ಮಳೆ ಬಂದಿದೆ ನಮ್ಮ ಹೊಲದಲ್ಲಿ. ಸೊ ನಾನು ನಾಳೆ ನಾಡಿದ್ದಲ್ಲಿ ನಾನು ಜೀವಾಮೃತ ಕೊಟ್ಕೊಡ್ತೀನಿ ನನಗೆ. ಅಂದ್ರೆ ಇದು ಹೊಸ ಬೆಳೆ ನಾವು ಮಾಡ್ತೀವಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಮಾಡಿದಾಗ ಅದಕ್ಕೆ ಬೇಕಾದಂತಹ ನಾವು ನಿರ್ವಹಣೆ ಮಾಡ್ಬೇಕು. ಅದು ಯಾವ ತರ ಅದನ್ನ ನಾವು ಬೆಳೆಸ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ನಾವು ಹೊಸ ಬೆಳೆ ಮಾಡಿದ್ಮೇಲೆ ಅದನ್ನ ಎಚ್ಚರಿಕೆಯಿಂದ ಮಾಡ್ಬೇಕು, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಅದು ನೀವು ಯೂಟ್ಯೂಬ್ ಅಲ್ಲಿ ನೋಡಿದೆ, ಬೇರೆ ಕಡೆ ನೋಡಿದೆ ಅಂತಂದ್ರೆ ಅದು ಒಳ್ಳೇದೇನೆ. ಯೂಟ್ಯೂಬ್ ಅಲ್ಲಿ ನೋಡಿ ಮಾಡೋದನ್ನು ಒಳ್ಳೇದೇನೆ, ಕೆಟ್ಟದ್ದು ಅಂತ ಹೇಳಲ್ಲ. ಆದ್ರೆ ಅದು ಈಗ ಹೋಗಿ ವಿಸಿಟ್ ಫಾರ್ಮಿಗೆ ವಿಸಿಟ್ ಮಾಡಿ ನಮಗೆ ಏನೋ ಒಂದು ಬಂತು, ಅದನ್ನ ಹೇಳಿದ್ ನಾ ಬಿಸಿಲಿಗೆ ಏನೋ ಒಂಚೂರು ವೇರಿಯೇಷನ್ ಆಯ್ತು ಗಿಡದಲ್ಲಿ ಅಂತ ತಕ್ಷಣ ಯಾಕಾಯ್ತು ವೇರಿಯೇಷನ್, ಅದು ಅದಕ್ಕೆ ಏನೇನೋ ಅದಕ್ಕೆ ನಾವು ಮುಂಜಾತೆ ಕ್ರಮ ತಗೋಬೇಕು ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ನಾವು ಏನೋ ಮತ್ತೆ ಇಂಟ್ರೆಸ್ಟ್ ಇರಬೇಕು. ನೀವು ಸ್ಟಾರ್ಟಿಂಗ್ ಇಂದ ನಾ ಸಕ್ಸಸ್ ಆಗೋವರೆಗು ಇಂಟ್ರೆಸ್ಟ್ ಕೊಟ್ಟು ಮಾಡಲೇಬೇಕು. ಯಾವುದೇ ಹೊಸ ಬೆಳೆ ಆಗ್ಲಿ, ಈಗ ಹಳೆ ಬೆಳೆನಾಗ್ಲಿ ಹೊಸ ಬೆಳೆನಾಗ್ಲಿ, ಯಾವ್ದೇ ಆಗ್ಲಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೇನೆ ಬೆಳೆ ಸಕ್ಸಸ್ ಆಗೋದು. ಇನ್ನ ಸುಮ್ನೆ ಹಾಕ್ಬಿಟ್ಟು ನಾವೇನ್ ಮಾಡ್ತೀನಿ, ಅವ್ನ 4 ಲಕ್ಷ ಹಾಕಿದೀನಿ, 5 ಲಕ್ಷ ಹಾಕಿದೀನಿ, ನಾನು ಇನ್ನೊಬ್ರನ್ನ ಇಟ್ಟು ಆಳು ಮಣ್ಣಿ ಇಟ್ಟು ಮಾಡ್ತೀನಿ ಅಂತಂದ್ರೆ ಅದು ಸಕ್ಸಸ್ ಆಗಕ್ಕೆ ಆಗೋದಿಲ್ಲ. ನಾವೇ ಇಂಟ್ರೆಸ್ಟ್ ಕೊಟ್ಟು ಕ್ಯೂರಿಯಾಸಿಟಿಯಿಂದ ಮಾಡಿದ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇದ ಸ್ನೇಹಿತರೆ ಇಲ್ಲಿ ನೋಡಬಹುದು, ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಬಡ್ಡಿಂಗ್ಸ್ ಆದಾಗ ಇದು ನೋಡಿ ಈ ತರ ಇದು ಹುಸಿ ಅಂತ ಹೋಗುತ್ತೆ ನೋಡಿ, ಈ ತರ ಇದು ಬಡ್ಡಿಂಗ್ಸ್. ಇದು ಬಡ್ಡಿಂಗ್ಸ್ ನೋಡಿ ಒಣಗೋಗಿರೋದು. ಇದು ಇದು ಯಾಕೆ ಹಂಗಾಗುತ್ತೆ ಅಂತಂದ್ರೆ ಯಥೇಚ್ಛವಾಗಿ ಬಿಸಿಲಾದಾಗ ಒಂದಾಗುತ್ತೆ. ಮತ್ತೆ ನೋಡಿ ಇದು ಈ ಗಿಡದಲ್ಲಿ ಹೋಗಿದೆ. ಈ ಗಿಡದಲ್ಲಿ ನೋಡಿ ಎಷ್ಟು ಬಂದಿದೆ, 1, 2, 3, 4 ಇದೊಂದು 5, 6, 7 ಇಲ್ಲೊಂದು 8 ಇನ್ನೊಂದು 10-15 ಬಂದಿದ್ದಾವೆ. 15 ಅದು ಕೆಪಾಸಿಟಿನ ಕಡಿಮೆ ಆಗ್ಬೋದು. ಅದಕ್ಕೆ ನಾವು ಗಿಡಕ್ಕೆ ಏನಾಗ್ಬೇಕು, ಅದು ಒಂದು TMX ಲುಬೆರಲ್ ಅಂತ ಒಂದು ಬರುತ್ತೆ, TMX ಲುಬೆರಲ್ ಅಂತ ಒಂದು ಬರುತ್ತೆ, ಅದನ್ನ ನೀವು ಮ್ಯಾನ್ಯಲ್ ಆಗಿ ಸ್ಪ್ರೇ ಮಾಡಬಹುದು, ಇಲ್ಲಾಂದ್ರೆ ನೀವು ಬೇರೆ ಮುಖಾಂತರ ಡ್ರಿಪ್ ಮುಖಾಂತರ ಆದ್ರೂ ಬಿಡಬಹುದು. ಅದ್ ಬಿಟ್ಟಾಗ ಅವಾಯ್ಡ್ ಆಯ್ತು ನಂದು. ನಂದು ಬಹಳ ಹೋಯ್ತು ಹುಸಿ ಇದು ನೋಡಿ, ಇಲ್ಲೆಲ್ಲ ನೋಡಬಹುದು ಬನ್ನಿ ಕಾಣುತ್ತೆ ನೋಡಿ, ಇದು ಅಷ್ಟು ಹುಸಿ ಹೋಗಿರೋದು ನೋಡ್ರಿ. ಇದು 1, 2, 3 ಇವಷ್ಟು ಹುಸಿ ಹೋಗಿರೋದೆಲ್ಲ ಇವು. ಈಗಲ್ಲ ಮೊಳಕೆ ಬಡ್ಡಿಂಗ್ಸ್ ಅದೇನಾಗುತ್ತೆ, ಒಣಗೋಗ್ಬಿಡುತ್ತೆ. ಬಡ್ಡಿಂಗ್ಸ್ ಒಣಗೋಗುತ್ತೆ. ಆ ಒಣಗೋಗ್ದಂಗೆ ಸ್ವಲ್ಪ ಅವಾಯ್ಡ್ ಆಗ್ಬೇಕು ಅಂತಂದ್ರೆ ನಾನು ಹೇಳಿದ್ನಲ್ಲ, LMT ರುಬೆರಲ್ ಅಂತ ಒಂದ್ ಬರುತ್ತೆ, LMT ರುಬೆರಲ್ ಅಂತ ಒಂದ್ ಬರುತ್ತೆ. ಅದು 1 ಗ್ರಾಮ್ 1 ಲೀಟರ್ಗೆ, 1 ಲೀಟರ್ ನೀರ್ಗೆ 1 ಗ್ರಾಮ್ ಅದನ್ನ ಇದು ಸಾಲಿಡೇ ಬರುತ್ತೆ. ಅದು ಸಾಲಿಡೇ ಬರುತ್ತೆ, ಅದನ್ನ ತಗೊಂಡ್ ನೀವು ಮ್ಯಾನೇಲ್ ಆಗಾದ್ರೂ ಹಾಕ್ಬೋದು, ಇಲ್ಲ ನೀವು ವೆಂಚರಿ ಮುಖಾಂತರ ಆದ್ರೂ ನೀವು ಅದನ್ನ ಸಪ್ಲೈ ಮಾಡಬಹುದು ನೋಡಿ. ಇದು ಇದು ಫ್ಲವರಿಂಗ್ ಆಗಿರೋದು, ಇದು ಆಲ್ರೆಡಿ ಫ್ಲವರಿಂಗ್ ಆಗಿರೋದು. ಇದು ನೀವು ನೋಡಿ, ಇದು ಇದು ಮಳೆಗಾಲದ ಈ ಟೈಮಲ್ಲಿ ನೀವು ಕಿತ್ತಾಕ್ಬೇಕು ಇದನ್ನ. ಮಳೆ ಬಂದಾಗ ಇದರಲ್ಲಿ ಇದು ನೆಂದ್ಬಿಟ್ಟು ಏನಾಗುತ್ತೆ, ಕೊಳೆ ರೋಗ ಬರೋ ಚಾನ್ಸ್ ಇರುತ್ತೆ ಹಣ್ಣಿಗೆ. ಒಣಗಿರೋದು ಇದೇನು ಯೂಸ್ ಇಲ್ಲ, ಒಣಗಿರೋದು ಇದು. ಇದನ್ನ ನೀವು ಸ್ವಲ್ಪ ಹಿಂಗೆ ಡ್ರೈ ಆದ ತಕ್ಷಣ ಕಿತ್ತಾಕ್ಬಿಡ್ಬೇಕು, ಹಿಂಗ ಅಂದ್ರೆ ಹಿಂಗ್ ಬರುತ್ತೆ ಮುರಿದ್ರೆ. ಹಿಂಗೆ ಹಣ್ಣು ಹಿಡ್ಕೊಂಬಿಟ್ಟು ಹಿಂಗ್ ಮುರಿದ್ರೆ ಆಟೋಮೆಟಿಕಲ್ ಹಿಂಗ್ ಬಂದ್ಬಿಡುತ್ತೆ. ಇದು ಇದು ಒಣಗಿರುತ್ತಲ್ವಾ, ಇದು ಜಾಸ್ತಿ ನೆಂದ್ಬಿಟ್ಟು ಏನಾಗುತ್ತೆ, ಈಗ ರೈನಿ ಸೀಸನ್ ಅಲ್ವಾ, ಇದು ಕೊಳೆ ರೋಗ ಬರೋ ಚಾನ್ಸ್ ಇರುತ್ತೆ. ಅಲ್ಲಿಂದಾನೆ ಫಂಗಸ್ ಸ್ಟಾರ್ಟ್ ಆಗ್ಬಿಟ್ಟು ಹಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ. ಏನಿಲ್ಲ, ಹಿಂಗ ಅಂದ್ರೆ ಹಂಗೆ ಬರ್ತಾ ಇರೋದಕ್ಕೆ ಬರುತ್ತೆ.
ಮತ್ತೆ ನೀವು ನೋಡಿ ಈಗ ಇದರಲ್ಲಿ ಎರಡ್ ಹಣ್ಣು ಬಂದಿದೆ, ಇದರಲ್ಲಿ ಎರಡ್ ಹಣ್ಣು ಬಂದಿದೆ, ಇದರಲ್ಲಿ ನೋಡಿ ಇದು ನೀವು ಎರಡ್ ಹಣ್ಣಲ್ಲಿ ಇದು ಅರ್ಧ ಕೆಜಿ ಬರೋದು ಚಾನ್ಸ್ ಕಡಿಮೆ ಇದೆ. ಯಾಕಂದ್ರೆ ಒಂದ್ರಲ್ಲೇ ಒಂದ್ ಸ್ಟೆಮ್ ಅಲ್ಲಿ ಎರಡ್ ಬಂದಿರೋದ್ರಿಂದ ಇದರಲ್ಲಿ ಯಾವ್ದಾದ್ರು ಒಂದ್ ತೆಗಿಬೇಕು. ಆದ್ರೆ ನಾನು ತೆಗ್ದಿಲ್ಲ, ನೋಡೋಣ ಫಸ್ಟ್ ಟೈಮ್ ಅಲ್ವಾ, ಹೆಂಗ್ ಬರುತ್ತೆ ನೋಡೋಣ. ಗಿಡ ಗ್ರೋತ್ ಇದಾವೆ, ತಿರ್ಗಾ ಮತ್ತೆ ನೋಡಿ ಗಟ್ಟಿ ಇದೆ, ಸ್ಟೆಮ್ ಗಟ್ಟಿ ಇದೆ, ಸ್ಟ್ರೆಂತ್ ಆಗಿದೆ, ಯಾವ ತರ ಬರುತ್ತೆ ಅಂತ ನೋಡೋಣ ಅಂತೇಳಿ ಹಂಗೆ ಬಿಟ್ಕೊಂಡಿದ್ದೀನಿ, ಕಟ್ ಮಾಡಿಲ್ಲ. ಒಂದ್ ಆಕ್ಚುಲಿ ಇದು ಒಂದ್ ತೆಗಿಬೇಕು, ಗಿಡ ಸ್ಟ್ರೆಂತ್ ಇಲ್ಲ ಅಂದ್ರೆ ಯಾವ್ದಾರ ಒಂದ್ ಬಿಟ್ಕೊಂಡು ಒಂದ್ ತೆಗಿಬೇಕು. ನೀವು ಮಾತ್ರ ಒಂದ್ಸರಿ ನೋಡೋಣ ಅಂತ ಬಿಟ್ಟಿದ್ರೆ, ಹೌದು ಬಾಯಿಕೋ ಬಿಟ್ಟಿದೀನಿ ನೋಡೋಣ ಅಂತೇಳಿ ಹಂಗೆ ಸುಮ್ನೆ ಆಗಿದ್ದೀನಿ. ಯಾವ ತರ ಬರುತ್ತೆ ಅನ್ನ ಈಗ ಫಸ್ಟ್ ನಾನು ಏನು ಮಾಡಿಲ್ಲ, ಹಂಗ್ ಬಂದಿದ್ರೆ ರ್ಯಾಂಡಮ್ ಹಂಗೆ ಬೆಳ್ಕೊಂಡಿದ್ದಾವೆ. ನಾನು ಅದನ್ನ ಯಾವ್ದೇ ತರ ಕಟ್ ಮಾಡೋದಾಗಿ ರಿಮೂವ್ ಮಾಡೋದಾಗ್ಲಿ ನೀವು ಆ ಕಡೆ ನೋಡಬಹುದು, ಮೂರ್ ಎಲ್ಲ ಬಂದಿದಾವೆ ಒಂದೊಂದ್ರಲ್ಲಿ. ಇಲ್ಲಿ ನೀವು ನೋಡಬಹುದು ಹಣ್ಣಾಗಿದೆ, ನಮ್ಮ ಫಾರಂ ಅಲ್ಲಿ ಒಂದ್ ಹಣ್ಣಿದೆ ನೋಡಬಹುದು. ಇದು ಇದು ಒಂದ್ ನೋಡಿ, ಇದು ಒಂದ್ 400 ಗ್ರಾಮ್ ಬರುತ್ತೆ ಈ ಹಣ್ಣಿದು. ಈ ತರ ಇದು ಸಿಕ್ಕ ಮೊದಲನೇ ಹಣ್ಣು, ಮೊದಲನೇ ಹಣ್ಣಿದು. ಈ ವಿಡಿಯೋದಲ್ಲಿ ನೋಡ್ತಿರೋ ನೀವು ಮೊದಲನೇ ಹಣ್ಣು ನೋಡಬಹುದು. ಇದು ಪಿಂಕ್ ಕಲರ್, ಹೊರಗಡೆನೂ ಪಿಂಕ್ ಕಲರ್ ಕಾಣ್ತಿದೆ ನಿಮಗೆ, ಒಳಗಡೆನೂ ಇದು ಪಿಂಕ್ ಕಲರ್. ಪಿಂಕ್ ಕಲರ್ ಹೌದು, ತೋಟ ಫುಲ್ ರೆಡ್ ನೋಡಬಹುದು. ಇನ್ನೊಂದು ವೀಕ್ ಅಲ್ಲಿ ಇನ್ನು 8 ದಿವಸದಲ್ಲಿ ನಾನು ಒಂದು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 600 ರಿಂದ 700 ಕೆಜಿ ನಾನು ಕಟ್ ಮಾಡ್ತೀನಿ ಇನ್ನೊಂದು ವೀಕ್ ಅಲ್ಲಿ. ಇಲ್ಲಿ ನೋಡಿ ವೀಕ್ಷಕರ, ನೀವು ನೋಡ್ತಾ ಇರಬಹುದು ಇದು ರೆಡ್, ಇದು ಇದು ರೆಡ್ ಅಂತಾರೆ ಇದನ್ನ. ಇದು ನಮ್ಗೆ ಇದು ಇಳುವರಿ ಜಾಸ್ತಿ ಬರುತ್ತೆ, ತೂಕ ಕಡಿಮೆ ಬರುತ್ತೆ. ಸರಿ, ಇದು ಹಣ್ಣುಗಳು ಜಾಸ್ತಿ ಬರುತ್ತೆ, ತೂಕ ಕಡಿಮೆ ಬರುತ್ತೆ. ಎಷ್ಟು ಬರುತ್ತೆ ಅಂದ್ರೆ ಒಂದ್ 400 ಗ್ರಾಮ್ ಬರ್ಬೋದು ಅಷ್ಟೇ, 350 ರಿಂದ 400 ಗ್ರಾಮ್ ಬರ್ಬೋದು ಇದು ಅಷ್ಟೇ. ಅದ್ರಂಗ 600 ಗ್ರಾಮ್ 700 ಗ್ರಾಮ್ ಎಲ್ಲ ಬರಲ್ಲ, ಪಿಂಕ್ ಬಂದಂಗೆ. ಇದು ರೆಡ್, ಇದು ಜಂಬು ರೆಡ್ ಅಂತಾರೆ. ನೋಡಿ ಇಲ್ಲಿ ನೋಡಿ, ಎರಡೆರಡು ಮೂರು ನೋಡಿ, ನೀವು ಮೂರು ನೋಡಬಹುದು ಇದು ನೋಡಿ, ಎಷ್ಟು ಮೂರ್ ಇದಾವೆ. ನೀವು ಮೂರು ಬಿಟ್ರು ಇವು ಒಂದೇ ಸ್ಟೆಮ್ ಅಲ್ಲಿ ಮೂರಿದಾವೆ. ಸ್ಟಾರ್ಟಿಂಗ್ ಇಂದಾನೆ ಮೂರು, ಸ್ಟಾರ್ಟಿಂಗ್ ಇಂದಾನೆ ಮೂರು ಬಂದಿದ್ದಾವೆ. ಓಕೆ ಓಕೆ, ನಂಬರ್ ಆಫ್ ಫ್ರೂಟ್ ಜಾಸ್ತಿ ಬರ್ತವೆ, ವೆಯ್ಟ್ ಬರಲ್ಲ, ವೆಯ್ಟ್ ಬರಲ್ಲ. ಓಕೆ, ಎಷ್ಟು ಹಾಕೊಂಡಿದ್ರಿ ಇವನ್ನ? ಇದನ್ನ ಒಂದು 50 ಗಿಡ ಹಾಕಿದೀನಿ ನಾನು. ನೀವು ಪ್ರಾಯೋಗಿಕವಾಗಿ ಹಾಕೊಂಡಿದ್ದೀರಾ? ಹೌದು, ನೋಡೋಣ ಅಂತ ಹೇಳಿ. ಓಕೆ ಹೌದು, ಇದು ಯಾಕಂದ್ರೆ ಇದನ್ನ ಹೆಂಗ್ ಬೇಕಂಗ್ ಕಟ್ ಮಾಡಕ್ ಬರಲ್ಲ, ಇದನ್ನ ಕಟ್ ಮಾಡಿ ಇದನ್ನ ತಿರುವಿ ಕಟ್ ಮಾಡ್ತಾರೆ. ಒಂದು ಎರಡು ನಮಗೆ ಇದು ಇದು ಕಟ್ಟ ನೋಡಿ, ಇದು ನೋಡ್ತಿರ್ಬೋದು, ಇದು ಕಟ್ಟರ್. ಇದು ಇದು ಸ್ಟೆಮ್ ಕಟ್ ಮಾಡೋದಿರ್ಲಿ, ಅಲ್ಲ ಹಣ್ಣು ಕಟ್ ಮಾಡೋದಿರ್ಲಿ, ಇದ್ರೆ ಕಟ್ ಮಾಡಬೇಕು. ಯಾಕೆ ಕಟ್ ಮಾಡಬೇಕು ಅಂತಂದ್ರೆ ಇದನ್ನ ಇದಿಲ್ಲೇ ಇರಲ್ಲ, ಇದು ಇದು ಈ ತರ ಹಣ್ಣಾಗಿದೆ ನೋಡಿ, ನೋಡ್ಬೋದು ಈಗ ಇದು ಹಣ್ಣಾಗಿರೋದು. ಇದನ್ನ 15 ದಿನಕ್ಕೆ ನೀವು ಸ್ಟೋರೇಜ್ ಇಡಬೇಕು ಅಂದ್ರೆ 15 ದಿಂದ 20 ದಿನ ಸ್ಟೋರೇಜ್ ಮಾಡಬಹುದು ಈ ಹಣ್ಣು, ಕೆಪಾಸಿಟಿ ಇದೆ. ಹ್ಯಾಂಗ್ ಸ್ಟೋರೇಜ್ ಮಾಡಿರ್ಬೋದು ಅಂತಂದ್ರೆ, ನೀವು ಕಟ್ ಮಾಡ್ಬೇಕಾದಾಗ ಒಂದ್ ಸ್ವಲ್ಪ ಸ್ಟೆಮ್ ಜೊತೆ ಕಟ್ ಮಾಡ್ಬೇಕು. ಇಷ್ಟಕ್ಕನ ವಿತ್ ಸ್ಟೆಮ್ ಸ್ವಲ್ಪ ಕಟ್ ಮಾಡಿ ನಾನು ಮಾಡ್ತೀನಿ ನೋಡಿ. ಈಗ ಕಾಣಿಸುತ್ತಲ್ಲ, ಈಗ ಈ ತರ ಕಟ್ ಮಾಡ್ಬೇಕು. ಪ್ಲಾಂಟ್ ಸ್ಟೆಮ್ ಏನೈತಾ ವಿತ್ ಸ್ಟೆಮ್ ಕಟ್ ಮಾಡ್ಬೇಕು. ಈ ತರ ಕಟ್ ಮಾಡಿದ್ರೆ, ಈ ತರ ಕಟ್ ಮಾಡಿದ್ರೆ ಏನ್ ಯೂಸ್ ಅಂತಂದ್ರೆ ನೋಡಿ, ಇದು ಸ್ಟೆಮ್ ಇದೆ, ಇದು ಸ್ಟೆಮ್ ಒಣಗಕ್ಕೆ ನಿಮಗೆ 4 ರಿಂದ 5 ದಿನ ಬೇಕು. ಈ ಉಳಿದಿರೋ ಚಿಕ್ಕ ಸ್ಟೆಮ್ ಇದೆಯಲ್ಲ, ಈ ಸ್ಟೆಮ್ ಡ್ರೈ ಆಗ್ಲಿಕ್ಕೆ 4 ರಿಂದ 5 ದಿನ ಬೇಕು. ಹಣ್ಣಿ ಪ್ರೊಟೆಕ್ಟ್ ಆಗುತ್ತೆ, ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನೀವು ಇದನ್ನ ಮುರಿದ ತಕ್ಷಣ ಏನಾಗುತ್ತೆ, ಸ್ಟೆಮ್ ಡ್ಯಾಮೇಜ್ ಆಗುತ್ತೆ. ಇದು ಯಾಕಂದ್ರೆ ಇದು ನೋಡಿ ಒಳಗಿದೆ, ಗಟ್ಟಿ ಇದೆ ಸ್ಟೆಮ್ ಇದೆಯಲ್ಲ, ಆ ಸ್ಟೆಮ್ ಅದಕ್ಕೆ ರೂಟ್ ಸಿಸ್ಟಮ್ ಏನಾಗುತ್ತೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡಿ, ಯಾವ್ದೇ ಕಾರಣಕ್ಕೂ ನೀವು ತಿರುಪಿ ಈ ತರ ಮಾಡಬಾರದು. ಅದಕ್ಕೋಸ್ಕರ ಕಟ್ಟರೆ ಬಂದಿದ್ದು, ಕಟ್ಟರೊಳಗೆ ನೀವು ಆದಷ್ಟು ಕಟ್ ಮಾಡಬೇಕು. ಒಂದು ವರ್ಷದ ಗಿಡ ಅದು ಬರೋದಿಲ್ಲ, ಎಬೋ 200 ಅಥವಾ ಸಾರಿ 2 ಇಯರ್ ಆಗಿರ್ಬೇಕು, ಎಬೋ 2 ವರ್ಷ ಆಗಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ, ನಾನು ಹತ್ರ ಇರೋದು ಅಂದ್ರೆ ನೀವು ದುರ್ಗಾ ಡಿಸ್ಟಿಕ್ ಇರ್ಬೋದು, ದಾವಣಗೆರೆ ಡಿಸ್ಟಿಕ್ ಇರ್ಬೋದು, ಇಲ್ಲ ಜಗಳೂರು ತಾಲೂಕು, ಹೊಳಲ್ಕೆರೆ ಸುತ್ತಮುತ್ತ ಏನ್ ಇಯರ್ ಇದಿರೋ, ನಾನು ಹೇಳೋದಂದ್ರೆ ಈಗ ನಾನು ಫಾರ್ಮರು, ಆದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅವ್ರ ರಫೀಕ್ ಹತ್ರನೇ ಹೋಗಿ ಅಂತ ನಾ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಸಕ್ಸಸ್ ಕಂಡಿದ್ದೀನಿ ಅವರಿಂದ ಸಸಿ ತಗೊಂಬಂದು, ನಾನು ಅದನ್ನ ಕಟಿಂಗ್ಸ್ ತಗೊಂಬಂದು ಸಸಿ ಮಾಡ್ಕೊಂಡು ಹಾಕಿರೋದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಮೋಸ ಆಗಲ್ಲ, ಅವ್ರ ಕಡೆಯಿಂದ ನನಗೆ ಯಾವ ತರ ಮೋಸನೂ ಆಗಿಲ್ಲ. ನೋಡಿ ನೀವೇ ನೋಡ್ತಿದ್ರ ಎಷ್ಟು ಹಣ್ಣು ಬಂದಿದೆ, ಪ್ರತಿ ಕಮ್ದಲ್ಲೂ ಹಣ್ಣು ಬಂದಿದೆ. ಇನ್ನೇನು ಇದೆ ಇದ್ರಲ್ಲಿ, ಅದಕ್ಕೆ ನೀವು ಆದಷ್ಟು ಅವ್ರ ಹತ್ರನೇ ಹೋಗಿ ಉದ್ದ ಕೇಳಿ ಯಾವ ತರ ಮಾಡ್ಬೇಕು, ಹೆಂಗೆ ಏನು ಅಂತ ತಿಳ್ಕೊಂಬಂದು ಹಾಕಿದ್ರೆ ಬೆಟರ್ ಅಂತ ಹೇಳ್ತೀನಿ. ಇದು ಬುಕ್ಕಾಂ ಮೋದಿ, ಅಜ್ಜಂಪುರ ಹತ್ರ ಬುಕ್ಕಾಂ ಮೋದಿ ಅಂತ ಒಂದು ಊರು ಬರುತ್ತೆ, ಅಲ್ಲಿ ರಫೀಕ್ ಅವ್ರು ಇದ್ದಾರೆ. ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡಬಹುದು, ಇದು ಕರ್ನಾಟಕದಲ್ಲಿ ಮೊದಲು ಹಾಕಿರೋದವ್ರೆ ಅಂತ ಒಂದು ವಿಡಿಯೋ ಇದೆ ಅವ್ರದ್ದು, ಅವರಿಂದ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ನಿಮಗೆ. ನೀವು ಹೋಗ್ಬಿಟ್ಟು ಅದನ್ನ ನೀವು ಚೆಕ್ ಮಾಡ್ಕೊಂಡು, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗಿ ಸಸಿ ತಗೊಂಬಂದು ನೀವು ಪ್ಲಾಂಟೇಶನ್ ಮಾಡೋದಿದ್ರೆ ಮಾಡಬಹುದು, ತೊಂದರೆ ಇಲ್ಲ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ, ನಾನು ಬೆಳೆದಿದ್ದೀನಿ, ನೀವು ಕಣ್ಣಾರೆ ನೋಡ್ತಾ ಇದ್ರ, ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ರ, ಇದು ಹಣ್ಣು ಬಂದಿದೆ, ನಾನು ಸಕ್ಸಸ್ ಆಗಿದ್ದೀನಿ ಕೂಡ. ಇದು ಡ್ರ್ಯಾಗನ್ನು, ಇದು ಇಂಥ ಭೂಮಿನೇ ಬೆಳಿಬೇಕು ಅಂತ ಏನಿಲ್ಲ, ಕರಿದಾಗಿರಲಿ, ಕಪ್ಪುದಾಗಿರಲಿ, ಇಲ್ಲ ಬೆಳೆ ಇದು ವೈಟ್ ಆಗಿರಲಿ, ವೈಟ್ ಸ್ಯಾಂಡ್ ಆಗಿರಲಿ, ಎಲ್ಲದರಲ್ಲೂ ಬೆಳೀತದೆ. ಅಂದರೆ ಏನಂತಂದ್ರೆ ಇದಕ್ಕೆ ಸಿಸ್ಟಮೆಟಿಕಲಿ ನೀರು, ಒಂದು ಸ್ವಲ್ಪ ಗೊಬ್ಬರ ವ್ಯವಸ್ಥೆ, ಈ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದೆ ಅಂತಂದರೆ ಎಲ್ಲ ಭೂಮಿಯಲ್ಲೂ ಬರುತ್ತೆ. ಬಟ್ ಇದು ಬ್ಲಾಕ್ ಸಾಯಿಲಲ್ಲಿ ಸ್ವಲ್ಪ ನಾವು ನೀರು ನಿಂತ್ಕೊಂಡಿದ್ದಂಗೆ ವ್ಯವಸ್ಥೆ ಮಾಡಬೇಕು. ತೇವಾಂಶ ಹಿಡಿತೈತೆ ಬ್ಲಾಕ್ ಆದರೆ, ಅದಕ್ಕೆ ಒಂದು ಸ್ವಲ್ಪ ಅದನ್ನ ಇದು ನಿರ್ವಹಣೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಾಡಬೇಕು, ನೀರು ನಿಂತ್ಕೊಂಡ ಥರ ಸಿಸ್ಟಮ್ ಮಾಡಬೇಕು. ನೋಡಿ ವೀಕ್ಷಕರೇ, ನೀವು ನೋಡ್ಬೋದು ಹಣ್ಣಾಗಿದೆ ಒಂದು, ಮೊದಲನೇ ಹಣ್ಣು ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು.
ಇದೊಂದು 400 ಗ್ರಾಮ್ ತೂಗುತ್ತೆ. ಈಗ ನಾವೀಗ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಯಾವ ಥರ ಇದೆ. ಒಳಗಡೆ ಪಿಂಕ್ ಇದೆ, ಒಳಗಡೆನೂ ಪಿಂಕ್ ಇದೆ, ಒಳಗಡೆ ಮತ್ತು ಬ್ಲ್ಯಾಕ್ ಎಡಿಬಲ್ ಆಯಿಲ್ ಸೀಡ್ಸ್ ಇದೆ. ಯಾವ ಥರ ಇದೆ ಹಣ್ಣಿದೆ ಅಂತ ನೀವು ಈಗ ನೋಡ್ತಿದ್ದೀರಾ. ಕಟ್ ಮಾಡಲಾ ಇದನ್ನು, ಮತ್ತು ಇನ್ನೊಂದು ಇದನ್ನು ಸೆಂಟ್ರಿ ಕೂಡ ಕಟ್ ಮಾಡ್ಬೋದು, ಇಲ್ಲ ಇದನ್ನು ಮೇಲ್ಗಡೆ ಸ್ವಲ್ಪ ಸಿಪ್ಪೆ ತೆಗೆದು ಕೈಯಲ್ಲಿ ಕೂಡ ತೆಗಿಬೋದು. ಇದು ಚಾಕು ಇದೆ, ಚಾಕುಲ್ಲಿ ಕಟ್ ಮಾಡೋಣ, ಸೆಂಟ್ರಿ ಕಟ್ ಮಾಡಿಬಿಡ್ತೀನಿ ನೋಡಿ. ನೋಡಿ ಈ ಥರ ಫುಲ್ ಹಣ್ಣದಾಗ ಈ ಥರ ಇರುತ್ತೆ, ಈಗ ನೋಡ್ಬೋದು ಪಿಂಕ್. ಒಳಗಡೆ ಬೌಲ್ ಶೇಪ್ ಇರುತ್ತೆ, ಈ ಥರ ಬರುತ್ತೆ ನೋಡಿ ಪಿಂಕ್. ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರೆಗೂ ನೆಕ್ಸ್ಟ್ ಹಣ್ಣು ಕೀಳುವಾಗ ಮತ್ತೆ ಮುಂದೆ ಇನ್ನು ಏನೇನು ಆಗ್ತದೆ ಡ್ರಾಗನ್ ಫ್ರೂಟ್ ಅಲ್ಲಿ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡೋಣ. ತುಂಬಾ ಉತ್ತಮವಾದ ಮಾಹಿತಿಯನ್ನ ಕೊಟ್ಕೊಂತ ಬಂದಿರ. ನಮಸ್ಕಾರ ಗೋವಿಂದರಾಜರೇ, ಧನ್ಯವಾದಗಳು. ನಮಸ್ತೆ.